ಅದು ಸರಿಯಾಗಿ ಕೇಳಿದ್ಲು ಸುಮನ, ಉತ್ತರ ಕೊಡಕ್ ಹೇಳಿ. ಇವಾಗ ನನಗೆ ಗೊತ್ತಿದ್ರೆ ಹೇಳ್ತೀನಲ್ವಾ? ಗೊತ್ತಾಗಲ್ಲ, ಯಾಕಂದ್ರೆ ನೀನೇ ಅದನ್ನ ಬೀಳ್ಸಿರ್ಬೇಕಾದ್ರೆ. ಇನ್ನೊಂದು ಮಾತು ಮಾತಾಡಿದ್ರೆ ಹಲ್ಲು ದುರಿಸ್ಬಿಡ್ತೀನಿ ನೋಡ್ತಾ ಇರು. ಹೆಣ್ಮಕ್ಳ ಮೇಲೆ ಕೈ ಎತ್ತಲ್ಲ ಅಂದಿದ್ ಬಾವ ತಮ್ ಹೆಂಡತಿ ನಂದಿದ್ದಕ್ಕೆ ಕೋಪ ಮಾಡ್ಕೊಂಡು ವಾರ್ನಿಂಗ್ ಕೊಡ್ತಿದ್ದಾರೆ. ನನ್ ಗಂಡನೂ ಇದಾರೆ, ಅವ್ರ ಹೆಸರು ಗಂಡ ಅಷ್ಟೇ. ನಮ್ಮ ಅಕ್ಕ ನನ್ನ ಎಷ್ಟು ಸಲ ಕೆನ್ನೆ ಉದಾ ಹಾಗೆ ಹೊಡೆದ್ರು, ಬೆಳ್ಕಿ ತೋಗ ಹಾಗೆ ಹೊಡೆದ್ರು, ಸರ್ಕಸ್ ನೋಡೋ ತರ ನೋಡ್ತಿರ್ತಾರೆ ಹೊರತು ಏನು ಮಾಡಲ್ಲ. ನಿನ್ ಕಾಪಾಡೋದಕ್ಕೆ ಆ ದೇವ್ರೇ ಬರಲ್ವೇ, ನಿನ್ ಗಂಡ ಹೇಗ್ ಬರ್ತಾನೆ? ಈ ಮಾತಿಗೆಲ್ಲ ಏನ್ ಕಮ್ಮಿ ಇಲ್ಲ ವಿಶಾಲ್. ಆರೋಪಗಳನ್ನ ನಗ್ನಗ್ತಾ ಸ್ವೀಕರಿಸಬೇಕು, ಕೋಪ ಮಾಡ್ಕೋಬಾರ್ದು. ಮಾಮ್, ಅವತ್ತು ಇವತ್ತು ಯಾವತ್ತಿಗೂ ನಾನೊಂದೇ ಮಾತ್ ಮೇಲೆ ನಿಂತ್ಕೋತೀನಿ. ಹೆಣ್ಮಕ್ಕಳ ಮೇಲೆ ಕೈ ಮಾಡಲ್ಲ, ಆದ್ರೆ ಅವರು ಹೆಣ್ಮಕ್ಕಳ ತರ ಇರದೆ ತಮ್ಮ ಲಿಮಿಟ್ ನ ಕ್ರಾಸ್ ಮಾಡಿ ಬೇರೆ ರೀತಿ ನಡ್ಕೊಂಡ್ರೆ ಮತ್ತೆ ಅವರು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡ್ತೀನಿ. ಎಲ್ಲರಿಗೂ ಅರ್ಥ ಆಯ್ತು ತಾನೆ? ಸ್ವಲ್ಪ ಹುಷಾರಾಗಿ ಮಾತಾಡ್ರಿ. ಸುಮನ, ಮಗು ಕಣ್ಗೋ ಕಿವಿಗೋ ಧೂಳು ಬಿದ್ದಿರ್ಬೋದನ್ನೋ ನೋಡೊಂದ್ಸಲ. ನಿನ್ ಸಲಹೆ ಏನ್ ಬೇಕಾಗಿಲ್ಲ. ಮೇಲಿಂದ ಓಡ್ ಬಂದು ನಿನ್ ಗಂಡನ್ ಅಪ್ಕೊಂಡು ಏನಾದ್ರೂ ಏಟಾಯ್ತಾ ಯಜಮಾನ್ರಿ ಅಂತ ಕೇಳಿದೆ ಹೊರತು ನನ್ ಮಗುನ್ ವಿಚಾರಿಸಕ್ಕೆ ಮನ್ಸೇ ಬರ್ಲಿಲ್ಲ ನಿನ್ಗೆ. ಹೇಗ್ ಬರತ್ ಹೇಳು? ನನ್ ಮಗು ಮೇಲೆ ನಿನಗೆ ಕನಿಕಾರ ಇದ್ರೆ ತಾನೆ? ಬುದ್ಧಿ ಇಲ್ಲ ಸ್ವಲ್ಪ ಕೂಡ. ಕರೆಕ್ಟ್ ಅದ್ಕೆ ಸುಮನಂಗಲ್ಲ ನಿನಗೆ. ಅದ್ಕೆ ನಿಜ ವಿಕ್ರಾಂತ್, ಅವಳು ಹೀಗೆಲ್ಲ ಮಾತಾಡ್ತಿದ್ರು ನೀನ್ ಸುಮ್ನೆ ನೋಡ್ಕೊಂಡು ನಿಂತಿರ್ತೀಯ, ಏನೂ ಮಾತಾಡಲ್ಲ. ನಾನಾಗಿದ್ರೆ ಉಪ್ಪಿಟ್ಟಲ್ಲಿ ಏನೋ ಸೇರಿಸ್ಕೊಡ್ತಿದ್ದೆ. ಮಗು ಹೆತ್ತಿರೋ ಯಾವ ತಾಯಿಗೂ ತಾತ್ಕಾಲಿಕವಾಗಿ ಖುಷಿ ಕೊಡೋಕೆ ಸುಳ್ಳು ಹೇಳಬಾರ್ದಮ್ಮ. ಗಾನವಿ ವಿಕ್ರಾಂತ್ ಅವ್ರ ಮಗಳು ಸ್ವಾಮೀಜಿ, ತನ್ ತಂಗಿ ಸುಮನಂಗ್ ಹುಟ್ಟಿದ ಮಗು ಅದು. ಅವ್ರು ನನಗೆ ಕೊಡ್ತೀನಿ ಅಂದ್ರು, ನಾನದನ್ ತಗೊಂಡ್ರು ಅದ್ ನನ್ ಮಗು ಆಗತ್ತಾ? ಗಾನವಿ ಸುಮನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ, ನಿನಗೆ ಹುಟ್ಟುದ್ಲು ಅಂತ ಹೇಳಿದ್ರೆ ನೀನ್ ನಂಬ್ತೀಯ ನಮ್ಮಲ್ವ ನಯನಿ? ಒಂದು ಅರ್ಥ ಆಗ್ತಿಲ್ಲ. ಒಂದಿನ ಸತ್ಯದ ಹಾದಿಲಿ, ಇನ್ನೊಂದಿನ ಮಾಯದ ಕಡೆ ಹೆಜ್ಜೆ ಹಾಕ್ತಿದ್ದೀನಿ ಅನ್ನಿಸ್ತಿದೆ. ಹಾಗಾದ್ರೆ ಗಾಯತ್ರಿ ಅಮ್ಮವರು ನನ್ ತಂಗಿ ಹತ್ರನೇ ಇದ್ದಾರೆ ಅಂತಿದ್ದೀರಾ? ಇಲ್ಲ. ಮತ್ತೆ ಇಲ್ಲ ಅಂತಿದ್ದೀರಲ್ಲ ಸ್ವಾಮೀಜಿ. ಹೋಗ್ಲಿ, ನನ್ನ ಅತ್ತೆ ಆಗಿರೋ ಗಾಯತ್ರಿ ಅಮ್ಮವ್ರನ್ನ ನಾನ್ ಹೇಗ್ ಗುರ್ತಿಡಿಬಹುದು ಅಂತ ದಯವಿಟ್ಟು ಹೇಳಿ. ಆಗ ನನ್ ಮಗು ಅಂತ ನನ್ ಸ್ಪಷ್ಟವಾಗಿ ತಿಳ್ಕೋಬಹುದು ಅಲ್ವಾ? ಸಂಪೂರ್ಣವಾಗಿ ಸತ್ಯ ಗೊತ್ತಾಗದೆ ಇರೋ ಕಾರಣದಿಂದಾನೆ ಬಂದಿರೋ ಇಕ್ಕಟ್ಟಿದು. ಆದ್ರೂ ಸರಿ ಹೇಳ್ತೀನಿ, ತಿಲೋತ್ತಮನ ಬಲಗೈಯನ್ನ ಮಗು ಗಾಯತ್ರಿ ಬಲಗೈ ತಾಕದ್ರೆ ಬೆಂಕಿ ಕಿಡಿಗಳು ಸಿಡಿಯುತ್ತೆ. ಅದರಿಂದ ತಿಳ್ಕೊನಾಯಿನಿ, ರಕ್ತ ಸಂಬಂಧ ಯಾವುದು, ಹಾಲಿನ ಸಂಬಂಧ ಯಾವುದು ತಿಳ್ಕೋ. ಬೆಳಬೆಳಕ್ಕೆ ನಯನಿ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ರೆ ವಿಚಿತ್ರ ಅನ್ಸ್ತಾ ಇಲ್ವಾ?
ಅವಳು ಕೋಳಿ ಕೂಗಕ್ಕೂ ಮುಂಚೆನೆ ಹೊರಟೋದ್ಲು ಆಂಟಿ. ಬೆಳಕು ಹರಿಯೋಕು ಮುಂಚೆ ನೆಲ ಸಾರಿಸಿ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಎಲ್ಲೋ ಹೊರಟೋದ್ಲು ಅಂತ ಕೇಳಿದೆ. ಎಲ್ಲಕ್ ಹೋಗಿರ್ಬೋದು? ಮೈಕ್ ಸೆಟ್ ತಗೊಂಬರೋದಕ್ಕೆ ಅಂತ ಹೋಗಿರ್ಬೋದು ಮಾಮ್. ಯಾಕೆ? ಹಾ, ಮೈಕಲ್ಲಿ ಹಿತೈಷಿಗಳೇ, ನನ್ನ ಬಂಧು ಬಾಂಧವರೇ, ನನ್ ಮಗು ಇರೋಂತ ಜಾಗ ನನಗ್ ಗೊತ್ತಾಗ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ತಿಳಿಸಿ ಅಂತ ಪ್ರಚಾರ ಮಾಡ್ತಾಳೇನೋ. ನೀವ್ ಈ ತರ ಮಾತಾಡ್ತಿರೋದು ನಮ್ ನೈನಿ ಕಿವಿಗೇನಾದ್ರೂ ಬಿದ್ರೆ ನಿಮ್ ಕೈಗಳು ಮರಟ್ ಟೊಂಗೆ ತರ ಸೊಟ್ಟಕ್ಕಾಗತ್ತೆ. ನೈನಿ ಇದ್ರೇನೆ ಅಲ್ವಾ ಕೇಳಿಸ್ಕೊಂಡ್ರತಾನೆ. ಹಲೋ ಮಿಸ್ಟರ್ ಒಂಟೆ ವಾಂಗಿ ಬಾತ್, ನೈನಿ ಕಪಾಳಕ್ಕೆ ಹೊಡೆದ್ರೆ ಹೇಗಿರುತ್ತೆ ಅಂತ ಸಖಿಗ್ ಚೆನ್ನಾಗ್ ಗೊತ್ತು. ನೀವು ಅವಳಿಗ್ ಭಾವ ಅಂತ ನಿಮ್ಮನ್ ಸುಮ್ನೆ ಬಿಟ್ಟಿದ್ದಾಳೆ, ಇಲ್ಲ ಅಂದಿದ್ರೆ ಏಟ್ಗೆ ಅಲ್ಲೆಲ್ಲ ಉದ್ರೋಗಿರೋದು ನಿಮ್ದು. ಏಯ್, ಸಿಕ್ ಸಿಕ್ಕವ್ರನ್ನ ಕಚ್ಚೋ ನಾಯಿಗೆ ಜನ ಹುಚ್ಚು ನಾಯಿ ಅಂತಾರೆ, ಸಿಕ್ ಸಿಕ್ದವ್ರಿಗೆ ಹೊಡಿಯೋರನ್ನ ಜನ ಏನಂತಾರೆ? ಜಜ್ಜನಕ್ಕೆ ಜನ ರೇ ಅಂತಾರೆ. ಅಂದ್ರೆ ಮಾಮ್ ಇವಳ ಮಾತಲ್ಲ ಕೇಳ್ಬೇಡಿ. ಹಲೋ ಮಾಸ್ಟರ್, ಹುಣ್ಸೆ ಹಣ್ಣಿನ ಜ್ಯೂಸ್ ಕುಡಿದ್ರು ನೋವು ಹೋಗಲ್ಲ ಹೇಳ್ತಿದ್ದೀನಿ. ನಾಯಿನಿ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ದು ಸಾಕು ಮಾಡು. ಅಷ್ಟು ಕೋಳು ಎಲ್ಲಿಗೆ ಹೋಗಿದಾಳೋ ಗೊತ್ತಾ ನಿಂಗೆ? 20 ಕೆಜಿ ಕಟ್ಕೆಗಳನ್ನ ತಗೊಂಡ್ ಬರೋದಕ್ ಹೋಗಿದಾಳವಳು. ನನ್ ಮಾಡಲ್ಲ ಅಂದ್ರೆ ನಿಮ್ ಮಗ ಸುಮ್ನಿರ್ತಾರ ಅತ್ತೆ? ನಂಗ್ ಹಿಂಸೆ ಮಾಡ್ತಿರ್ತಾರೆ. ಕೈಲಾಗಿಲ್ಲ ಅಂದ್ರೆ ಹೇಳು, ಗಾನವಿ ಜವಾಬ್ದಾರಿನ ನೈನಿ ಅದ್ಕೆನೆ ತಗೊಳೋ ಏರ್ಪಾಡ್ ಮಾಡ್ತೀನಿ ಅಂತ ಹೆದರ್ಸ್ತಾರೆ. ಅವಳಿಗೇನಂತೆ? ಆ ಮಾತಕ್ ಬಂದ್ರೆ ಮಗು ಆದ್ಮೇಲೆ ತನ್ನ ಹೆಸರಲ್ಲಿರೋ ಆಸ್ತಿನ ನಿನಗೆ ಕೊಡ್ಬೇಕು. ಏನ್ ಹೇಳ್ತಿದ್ದೀರಾ ಅತ್ತೆ? ಹೇಳ್ತೀನಿರು, ಕೊಡಕ್ ಮರ್ತ್ಬಿಟ್ಟೆ, ಇತ್ತಗೋ. ಏನಿದು? ಡೈಮಂಡ್ ರಿಂಗ್, ನಿನಗೋಸ್ಕರನೇ ತಗೊಂಡ್ ಬಂದೆ. ನನ್ ಬರ್ತ್ಡೇ ಮುಂದಿನ ತಿಂಗ್ಳತ್ತೆ, ಆವಾಗ ಡೈಮಂಡ್ ನೆಕ್ಲೆಸ್ ಕೊಡ್ತೀನಿ ಸುಮನ. ಚಿಕ್ಕ ಸೊಸೆ ಮೇಲೆ ನನ್ಗಿಷ್ಟಾದ್ರೂ ಪ್ರೀತಿ ಇಲ್ಲ ಅಂದ್ರೆ ಹೇಗೆ ಹೇಳು? ಕೈ ತೋರ್ಸು, ನಾನೇ ತೊಡಿಸ್ತೀನಿ, ಕೊಡು. ಚೆನ್ನಾಗಿದೆ. ನಿನ್ ಬೆರಳಿಗೆ ಉಂಗುರ ಹಾಕಿದ್ದಕ್ಕೆ ಇಷ್ಟು ಖುಷಿ ಆಗ್ತಿದೆ? ನಿಮ್ ಅಕ್ಕ ಬಾವನ್ ಹೆಸರಲ್ಲಿರೋ ಆಸ್ತಿ ಕೂಡ ಬಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಆಸ್ತಿ ನಂಗೆ ಕೊಡಂದ್ರೆ ಕೊಡ್ತಾಳ? ಖಂಡಿತ ಅವಳು ಕೊಡ್ಲೇಬೇಕಾಗತ್ತೆ, ರೂಲ್ಸ್ ಹಾಗೆ ಇದೆ. ಎಲ್ಲಿ ಬರ್ತಿದೆ? ಇಲ್ಲಿ ನೋಡು, ಇದ್ರಲ್ಲಿ ಬದ್ರಿನಾಥ್ ಅವರು ಸ್ಪಷ್ಟವಾಗಿ ಬರ್ದಿದ್ದಾರೆ, ಮಕ್ಕಳಿರೋರ್ಗ್ ಮಾತ್ರ ಆಸ್ತಿ ಅಂತ. ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವ ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿಲಿ ನನಗ್ ಮಗು ಹೊಡ್ತು ಅಂತ ಪಾಲ್ ಕೊಟ್ರು. ಮತ್ತೆ ಕೇಳಿದ್ರೆ ಕಪಾಳ ಹೊಡಿತಾಳೇನೋ. ಈ ಸಲ ನಯನಿ ಹೊಡಿಯಲ್ಲ. ಇನ್ಯಾರು ಹೊಡಿತಾರೆ? ನಾನು. ನಂಗ್ ಹೊಡಿಬೇಕು ಅಂತ ಎಲ್ರು ಕಾಯ್ತಿರ್ತಾರೆ ಅನ್ಸತ್ತೆ. ನಿಮ್ಗೂ ಆಸೆ ಹುಟ್ಟಿದ್ಯಾತೆ? ಹಾಗ ಅನ್ಕೋಬೇಡ ಸುಮನ, ನಿನ್ನನ್ ಹೊಡೆದ್ರೆ ನನಗೇನು ಲಾಭ ಇಲ್ಲ, ಅದ್ರಿಂದ ನಿನಗೆ ಲಾಭ ಆಗತ್ತೆ. ಹೇಗೆ ಅಂತ ಹೇಳಿದ್ರೆ ಎರಡ್ ಕೆನ್ನೆಗೂ ಹೊಡ್ಸ್ಕೊಳ್ಳೋದಿಕ್ಕೆ ನಾನ್ ರೆಡಿ ಆಗಿದ್ದೀನಿ ಅತ್ತೆ. ಯಾಕೆ ಅಂದ್ರೆ ಡೈಮಂಡ್ ರಿಂಗ್ ಕೊಡ್ಸಿರೋ ನೀವು ನಮ್ಮ ಅಕ್ಕನ ಆಸ್ತಿನೂ ಕೊಡಿಸ್ತೀರಲ್ಲ, ಅದ್ರಲ್ಲಿ ನಿನಗ್ ಡೌಟೇ ಬೇಡ.
ಎಂತ ಅದೃಷ್ಟ ಮಾಮ್, ಕೂತ್ಕೊಂಡ್ ಕೂಡ ನಿದ್ರೆ ಮಾಡ್ತಿದಾರ ಮಾರಣ ಸ್ವಾಮಿ. ಏಯ್ ಮಲ್ಕೊಂಡಿಲ್ವೋ, ತಪ್ಪೋ ಭಂಗಿ ಅದು. ಓ ಹಾಗಾದ್ರೆ ಇವತ್ತಿ ಕಣ್ಬಿಡಲ್ಲ, ಹೋಗೋಣ ಬನ್ನಿ ಆಂಟಿ. ಒಂದ್ ನಿಮಿಷ ಸುಮ್ನಿರಿ ಮಾರಣ ಸ್ವಾಮಿ, ನಿಮ್ ತಪಸ್ ಭಂಗ ಮಾಡ್ತಿರೋದಿಕ್ಕೆ ಕ್ಷಮಿಸ್ಬಿಡಿ, ಆಮೇಲೆ ಬನ್ನಿ ಅಂತೀರಾ? ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ, ಇಲ್ಲಾಂದಿದ್ರೆ ಉತ್ತರ ಕೊಡ್ತಿದ್ರಲ್ಲ ಮಾಮ್. ಆಂಟಿ, ತಪಸ್ ಮಾಡ್ತಿರುವಾಗ ಡಿಸ್ಟರ್ಬ್ ಮಾಡಿ ನಾವ್ಯಾಕೆ ಶಾಪ ತಂದ್ಕೋಬೇಕು? ವಾಪಸ್ ಹೋಗೋದೇ ಒಳ್ಳೇದು, ನಡೀರಿ. ನಿನ್ನ ತಿಥಿ ಕಾರ್ಯಗಳು ನಡೆಯುವಂತ ದಿನ ನಾನೇ ಬರ್ತೀನಿ ತಿಲೋತ್ತಮ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ನಿನ್ನ ಸಾವು ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನೈನಿಗೆ ನಮ್ ಗಾಯತ್ರಿ ದೊಡ್ಡಮ್ಮ ಸಿಗ್ಬೇಕಲ್ಲ ಸ್ವಾಮಿ, ಅದು ಅಲ್ಲದೆ ಮಗು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಜೀವನ್ಗೆ ಗೊತ್ತಿದೆ, ಅವನಿಗೆ ಮಾತು ಬರುವಂತ ಮಾರನೇ ದಿನಾನೇ ನಿನ್ನ ತಾಯಿಗೆ ಕಷ್ಟ ಶುರುವಾಗುತ್ತೆ ವಲ್ಲಭ. ಹೇಳದ್ನಲ್ಲ ಆಂಟಿ, ಅವನ್ನ ಮುಗ್ಸಿ ಅಂದ್ರೆ ನೀವೇ ಏಟ್ ಮಾಡ್ಕೊಂಡ್ ಬಂದ್ರಿ. ಅಲ್ಲಿ ನಿಮ್ಮನ್ನ ನಾಯಿನಿ ನೋಡಿದ್ದಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋದ್ವಿ. ಈ ಗಾಯ ಮಾಡಿರೋದೆ ನಾಯಿನಿ ಸಖಿ, ಇನ್ನೊಂದ್ ಎರಡ್ ನಿಮಿಷಕ್ಕೆ ಜೀವನ್ ಪ್ರಾಣ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಹಿಂದಿಂದ ಬಂದು ಹೊಡೆದ್ ಬಿಟ್ಲು ಆ ನಯನಿ. ಮಾರಣಸ್ವಾಮಿ ಕೂಡ ಅಲ್ಲೇ ಇದಾರಲ್ಲ, ತಡೀಲಿಲ್ವಾ? ಸರ್ಪನ ಬಂಧಿಸಿದ್ರು ಕೂಡ ಅದು ತನ್ನ ದರ್ಪನ ತೋರಿಸಿದೆ, ಅವತ್ತು ಇದ್ದಕ್ಕಿದ್ದ ಹಾಗೆ ಅದು ತನ್ನ ವಿಶ್ವರೂಪನ ತೋರಿಸಿದಂತ ಕಾರಣಕ್ಕಾಗಿ ನಾನವತ್ತು ಅಲ್ಲಿಂದ ಹೊರಡಬೇಕಾಯ್ತು ವಲ್ಲಭ. ಪರವಾಗಿಲ್ಲ ಯಜಮಾನ್ರೆ. ನೈನಿ, ನಮಗ್ ಬಂದಿರೋ ಅನುಮಾನ ಯೋಚನೆ ಮಾಡೋ ಹಾಗೆ ಮಾಡಿದ್ರೆ ಪರಿಹಾರ ಸಿಗುತ್ತೇನೋ ಅನ್ಸುತ್ತೆ. ಆದರೆ ಯೋಚನೆ ಮಾಡಿದ್ಮೇಲೆ ಅನುಮಾನ ಬಂದರೆ ಆ ಅನುಮಾನಕ್ಕೆ ಪರಿಹಾರನೇ ಇರಲ್ಲ. ನೀನಿನ್ನು ಗಾನವಿ ನಮ್ಮಗಳೇ ಅನ್ನೋ ಭ್ರಮೆಲಿದೆಯಾ ಅಂತ ಕಾಣುತ್ತೆ ನೈನಿ. ಹಾಗನ್ಕೊಳ್ಳಕ್ಕೆ ಕೂಡ ನನಗೆ ಅರ್ಹತೆ ಇಲ್ವಾ ಯಜಮಾನ್ರೆ? ಅಫ್ಕೋರ್ಸ್, ಪಾಪುಗೆ ನೀನು ದೊಡ್ಡಮ್ಮ ಆಗಿರೋದ್ರಿಂದ ನನ್ನ ಮಗಳೇ ಅಂತ ಪ್ರೀತಿಯಿಂದ ಮುದ್ದಾಗಿ ಹೇಳ್ತಾ ಮುತ್ಕೊಡ್ಬೋದೇನೆ ಹೊರತು ನನ್ ಮಗಳು ಅಂದ್ರೆ ಮಾತ್ರ ಸುಮ್ಮನ ಆರಾಧಂತ ಮಾಡ್ಬಿಡ್ತಾಳಷ್ಟೆ. ತುಂಬಾ ಸಲ ಅನುಮಾನಗಳು ಸುಳ್ಳಾಗುತ್ತೆ, ನನ್ ವಿಷಯದಲ್ಲಿ ಮಾತ್ರ ಅದು ನಿಜ ಆಗ್ಬಿಡ್ತಲ್ಲ ಯಜಮಾನ್ರೆ. ನಿನಗೆ ಖುಷಿ ಕೊಡೋ ಹಾಗಿದ್ರೆ ಏನೇ ಕಷ್ಟ ಬಂದ್ರು ಸರಿ, ನನ್ ಸಂತೋಷವಾಗಿ ಸ್ವೀಕರಿಸ್ತೇನೆ ನೈನಿ. ಆದ್ರೆ ನಿನ್ ಮನ್ಸ್ ನೋಯಿಸ್ಬಿಟ್ಟು ನಿನಗ್ ದುಃಖ ಕೊಡೋ ಹಾಗಿದ್ರೆ ಮಾತ್ರ ನಾನ್ ಯಾವ್ದನ್ನು ಲೆಕ್ಸೋದಿಲ್ಲ. ಎಲ್ಲ ಮರ್ತ್ ಹೋಗಿ ಆರಾಮಾಗಿರ್ಬೇಕು ಅಂದ್ರೆ ಏನ್ ಬೇಕು ಯಜಮಾನ್ರೆ? ಮನಃಶಾಂತಿ. ಅದು ಗಂಡಸರಿಗೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಆದ್ರೆ ಹೆಣ್ಮಕ್ಳಿಗೆ ಮಾತ್ರ ಅವಳು ಮಕ್ಕಳ ಹತ್ರನೇ ಇರುತ್ತೆ. ನಾನ್ ಕೋಪ ಮಾಡ್ಕೊಂಬಿಟ್ಟೆಲ್ಲ. ತುಂಬಾ ಪ್ರೀತಿ ಇರೋರಿಗೆ ಮಾತ್ರ ಇಷ್ಟು ಕೋಪ ಬರಕ್ ಸಾಧ್ಯ. ನನ್ ಪ್ರೀತಿನ ಅರ್ಥ ಮಾಡ್ಕೊಂಡು ಯೋಚನೆ ಮಾಡೋದನ್ನ ಬಿಟ್ಬಿಡು ನೈನಿ, ಪ್ಲೀಸ್. ಯಜಮಾನ್ರೆ, ನನಗ್ ಸ್ವಲ್ಪ ಸಮಯ ಕೊಡಿ. ಆರೋಪ ಮಾಡಿದವರು ಸಮಯ ತಗೊಂಡ ಹಾಗೆ ನಿರೂಪಿಸೋದಕ್ಕೂ ಕೂಡ ನನಗ್ ಸಮಯ ಬೇಕು ಅಲ್ವಾ? ಇಟ್ಸ್ ಓಕೆ.
ನಿನ್ ನಂಬಿಕೆಯನ್ನು ಮಾತ್ರ ನಂಬ್ತೀನಿ ನಾನು. ಆದ್ರೆ ನೀನು ಹುಚ್ಚುತನನ್ನ ಮಾತ್ರ ನಿಲ್ಲಿಸ್ತೀನಿ. ಇವಾಗ ಬೇಡ, ಟೈಮ್ ಕೇಳಿದೆಯಲ್ಲ, ಟೇಕ್ ಯೂ ಟೈಮ್. ನಮ್ಮ ಮಗು ಇನ್ನು ಸಿಗಲ್ಲ ಅನ್ನೋ ಮಾತು ನಿನ್ ಬಾಯಿಂದನೇ ಬಂದು ನೀನು ಮಾತ್ರ ಕಣ್ಣೀರ್ ಹಾಕೋದನ್ನ ನೋಡಿದ್ರೆ ಆ ಕ್ಷಣದಿಂದ ನೀನು ಮಕ್ಕಳ ಬಗ್ಗೆ ಯೋಚನೆ ಮಾಡ್ದನ್ನ ಬಿಟ್ಬಿಡ್ಬೇಕು. ಓಕೆನಾ? ಪ್ರೀತಿಯಿಂದನೇ ಹೇಳ್ತಾ ಆಶೀರ್ವಾದ ಮಾಡ್ತಾ ಇದ್ದೀನಿ. ನೀವೆಲ್ರೂ ಸುಮ್ನಿರಿ, ಕೆಳಗಿಳಿರಿ ಮಾವ, ಕೆಳಗಿಳಿರಿ ಮಾವ, ನಾವೇನ್ ಹತ್ತಿಳಿ ಆಟ ಆಡ್ತಿದ್ವ, ಕೆಳಗಿಳಿರಿ ನೀವು, ಇಳಿರಿ. ನಂದೇನು ಬಡಬೇಡ, ಭಯ ಆಗ್ತಾಯಿದೆ ವಲ್ಲಭ. ಹೆಂಡ್ ತಿನ್ಬೇಕಾದ್ರೂ ಎದುರಾಕೊತೀನಿ, ದೇವ ಅಂದ್ರೆ ಭಯ ನಂಗೆ. ಬಂಪರ್ ಆಫರ್ ತರ ಈ ಎರಡು ದೇವ ವಲ್ಲಭ. ಅಯ್ಯೋ, ಸಡನ್ ಆಗಿ ಹಾಸಿನಿ ಅಕ್ಕನ್ ಕೂಡ ದೆವ್ವ ಮೆಟ್ಕೊಂತ ಅದ್ಗೆ ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ. ಹಾಯ್ ಗೈಸ್, ಜಸ್ಟ್ ಜೋಕಿಂಗ್, ನೋ ವರೀಸ್. ಸತ್ಯ, ನಿಮ್ಗೇನು ಆಗಿಲ್ಲ ಅಲ್ವಾ ಅಕ್ಕ? ನನ್ಗೇನಾಗಿಲ್ಲ ನೇಣಿ, ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅಲ್ವಾ? ಅದಕ್ಕೆ ಯಾವ ದೆವ್ವ ಮೆತ್ಕೊಂಡಿದೆ ಅಂತ ಗೊತ್ತಾಗ್ಬೇಕಲ್ಲ. ದೆವ್ವದ ತರಾನೆ ಹೋಗಿ ಅತ್ತೆನ್ನ ಕ್ವಶ್ಚನ್ ಮಾಡ್ತೀನಿ. ಬಿ ಕೂಲ್, ಸರ್ಕೊಳ್ಳಿ. ಏನ್ ಹೀಗ್ ಬರ್ತಿದ್ದಾಳೆ? ನನಗ್ ದೆವ್ವ ಮೆಟ್ಕೊಂಡಿದೆ ಅನ್ಕೊಂಡು ನನ್ ತಂಟೆಗೆ ಇನ್ಯಾರು ಬರಲ್ಲ ಅಂತ ನಾನಿದ್ರೆ ಈ ಅಧಿಕ ಪ್ರಸಂಗಿ ನನ್ ಪ್ಲಾನ್ ಅನ್ನ ಹಾಳು ಮಾಡ್ತಾಳೆ ಅನ್ಸುತ್ತೆ. ನನ್ ಹೆಂಡ್ತಿನೇ ನಮ್ ಮೊಮ್ಮಗೆ ಮೊದಲನೇ ಶತ್ರು, ಇವಾಗ ಇವಳು ಏನ್ ಮಾಡ್ತಾಳೋ ಏನೋ. ಶೂಳುಪ್ಳು ನಮ್ಮ ಐಡಿಯನ್ನೆಲ್ಲ ಹಾಳು ಮಾಡ್ತಾರೆ ಇದ್ದಾಳೆ. ಯಾವಳ್ಳೆ ನೀನೋ, ಶಾಕಿನಿನ, ಡಾಕಿನಿನ, ಮೋಹಿನಿನ, ಯಾವ ಜಾತಿ ದೆವ್ವನೆ ನೀನು? ಮೊದ್ಲು ನೀನ್ ಯಾರ್ ಹೇಳೆ? ಇದೇನು ಹೀಗ್ ಕೇಳ್ಬಿಟ್ರು ಏನ್ ಹೇಳೋದು? ನಾನು ನೀಲಾಂಬರಿಯಲ್ಲಿರೋ ನೀಲಾಂಬರಿ, ಆಪ್ತ ಮಿತ್ರದಲ್ಲಿರೋ ನಾಗವಲ್ಲಿ, ನಾನಿನ್ನ ಬಿಡಲಾರೆ ಫಿಲ್ಮ್ ಅಲ್ಲಿರೋ ಕಾಮಿನಿ. ನಾನು ದುಡಮ್ಮ. ಅಮ್ಮವ್ರೆ. ಅಯ್ಯೋ, ಇವಳು ಯಾಕೆ ಬಂದ್ಲು? ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಲಾ? ಅಲ್ಲ, ನನ್ನ ಟೈಮ್ ಚೆನ್ನಾಗಿಲ್ವಾ? ಚೆನ್ನಾಗಿದ್ರ ದೊಡಮ್ಮ? ನಾನೇನೋ ಚೆನ್ನಾಗೇ ಇದ್ದೀನಿ, ನಿಮ್ಮಮ್ಮಂಗೆ ಹುಷಾರಿಲ್ಲ ಅನ್ಕೋತೀನಿ. ಹೌದು ದೊಡಮ್ಮ, ಗಾಳಿ ಸೋಕಿದೆ ಅಂತ ಕೆಲವೊಬ್ರು, ಇನ್ ಕೆಲವೊಬ್ರು ದೆವ್ವ ಮೆಟ್ಕೊಂಡಿದೆ ಅಂತ ಏನೇನೋ ಮಾತಾಡ್ಕೋತಾ ಇದಾರೆ. ಲಲಿತಕ್ಕ, ನೀನೇನ್ ಮಾಡ್ತೀಯೋ ಬೇಗ ಮಾಡು, ತಿಲೋತ್ತಮ್ಮ ಅಕ್ಕನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನಯನಿ, ನಿಮ್ಮ ಅತ್ತೆಗೆ ಯಾವಾಗಿಂದ ಈ ತರ ಆಯ್ತು?
ಈಗ ಸ್ವಲ್ಪ ಹೊತ್ತಿಂದ ಅಮ್ಮೋರೆ, ನಿನ್ನೆ ರಾತ್ರಿ ಆರಾಮಾಗೇ ಇದ್ರು ಅಲ್ವಾ ಭಾವ? ಹೌದು ಹೌದು ದೊಡ್ಡಮ್ಮ. ಬೆಳಿಗ್ಗೆ ತಿಂಡಿ ತಿನ್ನಕ್ಕೆ ಬಂದ್ರು ಇಲ್ವೋ, ಹೀಗೆ ಕೂತ್ಕೊಂಡ್ಬಿಟ್ರು, ಏನಾಯ್ತು ಏನೋ ಗೊತ್ತಿಲ್ಲ ಆಂಟಿ. ತಿಲೋತ್ತಮ್ಮ? ನಾನು ತಿಲೋತ್ತಮ್ಮ ಅಲ್ಲ. ನೀನಾಗೂ ಉಳ್ಕೊಂಡಿಲ್ವಾ? ಏನ್ ಈ ಪ್ರಪಂಚದಲ್ಲಿ ನಿನಗೆ ಜಾಗನೇ ಇಲ್ಲ ಅನ್ಸುತ್ತೆ. ನಾನು ಬೇರೆ ಲೋಕದಿಂದ ಬಂದಿದ್ದೀನಿ. ಅಯ್ಯೋ, ಕಳ್ದೇವತ್ತರ ಇದೆಯಲ್ಲ ದೊಡ್ಡತ್ತೆ, ಇಲ್ಲಿವರೆಗೂ ಏನು ಮಾತಾಡಿರ್ಲಿಲ್ಲ. ನಾನು ಕೂದ್ಲು ಹರಡ್ಕೊಂಡು ಇಂಟರ್ವ್ಯೂ ಮಾಡಕ್ ನೋಡಿದ್ರೆ ಜೋರೋ ಕೆನ್ನೆಗ್ ಹೊಡೆದ್ರು, ದೂರದಲ್ಲಿ ಹೋಗ್ಬಿದ್ದೆ. ನೀವು ಬಂದ್ ಕೇಳಿದ ತಕ್ಷಣ ಟಕ್ಕ ಟಕ್ಕ ಅಂತ ಉತ್ತರ ಕೊಡ್ತಿದ್ದಾರೆ ನಿಮ್ಗೆ, ಏನ್ ವಿಚಿತ್ರನೋ. ದೆವ್ವನ ಓಡಿಸೋವಾಗ ಆಟೋಮ್ಯಾಟಿಕ್ ಆಗಿ ಆನ್ಸರ್ ಸಿಗುತ್ತೆ ಹಾಸಿನಿ. ದೊಡ್ಡಮ್ಮ, ಮಾಮ್ ಪರಿಸ್ಥಿತಿ ನೋಡ್ತಿದ್ರೆ ತುಂಬಾ ನೋವಾಗ್ತಿದೆ. ಚೆನ್ನಾಗಿರೋರ್ಗೆ ಹೀಗಾಗ್ಬಿಡ್ತಲ್ವಾ ಅಂತ. ಗಾಯತ್ರಿ ದೇವಿ ಅಲ್ವಾ ಹೇಳಿ, ನೀ ಗಾಯತ್ರಿ ದೇವಿ ಆಗಿದ್ರೆ ಹಾರು ಎಲ್ಲಿದೆ ಅಂತ ಹೇಳಿ ಹೇಳು 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 ಅಂತಿಲ್ವಾ? ದೊಡ್ಡಮ್ಮ ದೊಡ್ಡಮ್ಮ ಸ್ಟಾಪ್ ಇದೆ ದೊಡ್ಡಮ್ಮ, ಮಾಮ್ ಪ್ರಜ್ಞೆ ತಪ್ಪಿದ್ದಾರೆ. ದೆವ್ವ ಬಿಟ್ಟು ಹೋದಾಗಿದೆ ಅಮ್ಮೋರೆ, ಅತ್ತೆ ಪ್ರಜ್ಞೆ ತಪ್ಪಿದ್ದಾರೆ. ಸತ್ ಹೋದ್ರೇನು, ಡಾಕ್ಟರಿಗೆ ಬರಕ್ ಹೇಳ. ಪಾಪಿ ಚಿರಾಯು, ಅಷ್ಟು ಬೇಗ ಸಾಯಲ್ಲ ಏಳು. ಏ ವಲ್ಲಭಾ. ದೊಡ್ಡಮ್ಮ, ನಿಮ್ಮ ಅಮ್ಮಂಗ್ ಹಿಡ್ದಿದ್ದ ದೇವ ಓಡೋಯ್ತು, ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀನಿ ದೊಡ್ಡಮ್ಮ. ಮತ್ತೆ ಆ ರತ್ನದಾರದ ವಿಷಯ? ಅಯ್ಯೋ ಹುಚ್ಚ, ಅಂತ ಒಂದ್ ಹಾರಾನೇ ಇಲ್ಲ. ಗಾಯತ್ರಿ ದೇವಿ ಅಂತ ನನ್ ತಂಗಿ ಹೆಸರು ಹೇಳಿದಿ, ಕೆಟ್ಟ ದೆವ್ವನ ಓಡಿಸೋದಕ್ಕೆ ಆ ತರ ಹೇಳ್ದೆ. ಅರ್ಥ ಆಯ್ತಲ್ಲ, ಆಂಟಿನ ಕರ್ಕೊಂಡು ಹೋಗೋಣ ಬಾ. ಸುಮನ ಸ್ವಲ್ಪ ಸಹಾಯ ಮಾಡ್ತೀಯಾ? ಇಲ್ಲಪ್ಪ, ಸಡನ್ ಆಗಿ ಅದ್ ಕಿರಿಚ್ಬಿಟ್ರೆ. ಧೈರ್ಯವಾಗಿರ್ಬೇಕಮ್ಮ, ನಡಿ ಸ್ವಲ್ಪ ಸಹಾಯ ಮಾಡ್ತೀಯಾ ಆಂಟಿ? ಹೌದು ಅಮ್ಮೋರೆ, ಗಾಯತ್ರಿ ಅಮ್ಮೋರು ನನ್ನ ಹೊಟ್ಟೆಲ್ ಹುಟ್ಟು ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಹುಟ್ಟಿದ್ರು ಕೂಡ ಅವಳಿ ಮಕ್ಕಳಲ್ಲಿ ಒಬ್ರನ್ನ ವಿಶಾಲಾಕ್ಷಮ್ಮ ತಾಯಿ ಕರ್ಕೊಂಡ್ಮೇಲೆ ಇನ್ನೊಬ್ಳನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಹಸಿಗೂಸಾಗಿರೋ ಗಾಯತ್ರಿ ಅಮ್ಮೋರು ನನ್ನ ಹತ್ರನೇ ಇದ್ದ ಆಗಿದ್ದಾರೆ. ಆದ್ರೆ ಗೊಂದಲದಿಂದ ಸೃಷ್ಟಿ ಆಗಿರೋ ಅನುಮಾನಗಳನ್ನ ನನ್ನಿಂದ ಹೋಗ್ಲಾಡ್ಸ್ಕೊಳಕ್ಕೆ ಆಗ್ತಿಲ್ಲ.
ಜಾಹ್ನವಿ ನಿನ್ ಮಗು ಅಂತ ದೇವರ ಸ್ವರೂಪ ಆದ ನಾಗರಾಜನೇ ತೋರಿಸಿದ್ಮೇಲೆ ಸ್ವಾಮೀಜಿಗಳು ಸುಲು ಕೊಟ್ಮೇಲೆ ಇನ್ನೂ ಯಾಕೆ ತಡ ಮಾಡ್ತಿದ್ಯ ನಾಯಿನಿ? ಕೇಳಿದ್ರೆ ಇಷ್ಟಿಸ ಇಟ್ಕೊಂಡಿದ್ ಸಾಕು ಅಂತ ಕೊಡಲ್ಲ ಅಮ್ಮೋರೆ. ನನ್ನ ಗ್ಲಾಮರ್ ಬಗ್ಗೆ ಲೈಟ್ ಆಗಿ ಮಾತಾಡ್ತಿದ್ದೀರಾ ನೀವು? ಸುಮನ ಬಾಯಿಲಿ. ನಾನ್ ಹೇಗಿದ್ದೀನಿ? ಹೇಗಿದ್ರು ನನ್ಗೇನು, ಇನ್ನೂ ಎಷ್ಟು ದಿನ ಇರ್ತೀರೋ ಅನ್ನೋದೇ ನನ್ನ ಚಿಂತೆ. ಅದ್ಯಾಕಮ್ಮ ಹಾಗಂತ ಇದ್ಯಾ? ನಾವಿಬ್ರು ಭಾರವಾಗೋದ್ವಾ? ಮಕ್ಳು ಇಲ್ದೇ ಇರೋರು ಸುಮನ, ಒಂದ್ 10 ವರ್ಷ ಕಳೆದ್ರೆ ನಮಗೂ ವಯಸ್ಸಾಗೋಗುತ್ತೆ, ಆಗ ನಮಗ್ ದಿಕ್ಕ್ಯಾರು? ಅಂದ್ರೆ ಏನು ಚಿಕ್ಕಪ್ಪ ಮತ್ತೆ ನೀವು ಸಾಯೋವರೆಗೂ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ದೀರಾ? ಸುಮನ ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಹಾಸಿನಿ ಅಕ್ಕ, ನೀವು ನಮ್ಮ ಅಕ್ಕನ ತರ ಬೈತಾ ಇದ್ದೀರಾ, ನಿಮ್ಗೂ ಹೆದರ್ಕೋಬೇಕಾ? ಖಂಡಿತವಾಗ್ಲೂ ಹೆದರ್ಕೋಬೇಕು ನೀನು, ಯಾಕಂದ್ರೆ ನಿನಗ್ ಒಳ ಹುಟ್ಟಿದ ಅಕ್ಕ ನಿನ್ ಕೆನ್ನೆ ಊದೋ ಹಾಕ್ ಹೊಡಿತಾಳಷ್ಟೇ. ನನಗೇನಾದ್ರೂ ಸಿಟ್ಟು ಬಂದ್ರೆ ನಾನು ಹೊಡೆಯಲ್ಲ, ಏನಾದ್ರೂ ಒಂದು ಐಟಮ್ ಮಾಡ್ಬಿಡ್ತೀನಿ. ಹೊಟ್ಟೆ ತುಂಬಾ ತಿಂತಾಳಲ್ವಾ? ತಿಂದ್ಮೇಲೆ ಎಫೆಕ್ಟ್ ಸ್ಟಾರ್ಟ್ ಆಗುತ್ತಲ್ಲ ಚಿಕ್ಕಪ್ಪ. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ವಿಷ ಬೆರೆಸ್ತೀನಲ್ಲ ಅದಕ್ಕೆ. ನಿಮ್ಗೇನಾಯ್ತಕ್ಕ, ನನ್ ಮೇಲೆ ರೇಗಾಡ್ತಿದ್ದೀರಾ? ದುರ್ದು ಆಂಟಿ ಆಮೇಲೆ ಚಿಕ್ಕಪ್ಪ ಟೈಮ್ ಪಾಸ್ ಮಾಡಕ್ಕಾದ್ರೂ ಇಲ್ಲಿ ಇರ್ತೀನಿ ಅಂತಂದ್ರೆ ಅವ್ರನ್ನೇನೋ ನೀನೇ ನಿನ್ ಭುಜದ ಮೇಲೆ ಹೊತ್ಕೊಂಡಿರೋ ತರ ಆಡ್ತಿದ್ಯಲ್ಲ ಸುಮನ. ನಿನ್ ಮಗಳನ್ನ ಆಟ ಆಡ್ಸೋ ಕೆಲ್ಸ ಆದ್ರೂ ಮಾಡ್ತಾರೆ ಅಂತ ಅನ್ಕೋಬೋದಲ್ವಾ? ಹಾಗ ಅನ್ಕೊಂಡ್ರು ನಮಗ್ ಬೇಜಾರಿಲ್ಲ ಸುಮಿ. ನಂಗ ಅದೆಲ್ಲ ಗೊತ್ತಿಲ್ಲ. ನಿಮ್ ಸೋಪು ಶಾಂಪು ಕೊಬ್ಬರಿ ಎಣ್ಣೆ ಅದನ್ನೆಲ್ಲ ನಮ್ಮ ಅಕ್ಕನ ಅಕೌಂಟ್ ಹಾಕಿ. ನೈನಿ ಅಲ್ದಿದ್ರು ನಾನೇ ಖರ್ಚು ಮಾಡ್ತೀನಿ. ನಿನಗೆಷ್ಟ ಆಸ್ತಿ ಇದೆಯೋ ಅಷ್ಟೇ ಆಸ್ತಿ ನನಗೂ ಇದೆ. ನನ್ ಮಗನ್ ಎತ್ತ ಆಡ್ಸಿದ್ದಾರೆ ಅಂತ ಇವ್ರು ಹೋದ್ಮೇಲೆ ನನ್ ಮಗನ್ ತಲೆನ ಗುಂಡೋಡಿಸ್ತೀನಿ. ಬೇಗ ಸಾಯಿಸೋ ತರ ಇದೆಯಲ್ಲೇ ಆಂಟಿ, ಸೆಂಟಿಮೆಂಟಲ್ ಡೈಲಾಗ್ ಹೊಡೆಯುವಾಗ ಸ್ವಲ್ಪ ಫೀಲ್ ಮಾಡ್ಕೋಬೇಕಲ್ವಾ? ನನ್ನ ಆಸ್ತಿನ ನಾನ್ ಬೆಳೆಸ್ತೀನಿ, ನೀವ್ ಕರಗಿಸ್ಕೊಳ್ಳಿ ಅಕ್ಕ. ನನ್ಗೇನಾಗ್ಬೇಕಾಗಿದೆ? ನಿನಗೆ ದುಡ್ಡು ಅನ್ನೋ ರೋಗ ಬಂದಿದೆ, ಅಹಂ ಅನ್ನೋ ದೆವ್ವ ಮೆತ್ಕೊಂಡಿದೆ. ಈ ಎರಡನ್ನು ಓಡಿಸೋ ಅಂತ ದಿನ ಬೇಗನೆ ಬರತ್ತೆ ನೋಡ್ತಾ ಇರು ನೀನು. ನನ್ಗೆ ಯಾವ ರೋಗನೂ ಇಲ್ಲ, ಬರೋದು ಇಲ್ಲ. ನಾನು ನನ್ ಮಗಳು ಗಾನವಿ ಇಬ್ರು ಚೆನ್ನಾಗಿದ್ರೆ ಸಾಕು. ಎಷ್ಟು ಸ್ವಾರ್ಥಿ ಅಂತ ನೋಡುದ್ರ? ಈ ಕಾಲದಲ್ಲಿ ಆಕ್ಸಿಜನ್ ಕಿಂತ ಸ್ವಾರ್ಥನೇ ಇಂಪಾರ್ಟೆಂಟ್. ಆಗ ಹೇಳಿದ್ದಕ್ಕೇನೆ ಈ ತರ ಗತಿ ಆಗಿದ್ದು. ಆಗಿದ್ದೇನೋ ಆಗೋಯ್ತು, ಅದನ್ ಬಿಟ್ಬಿಡಿ. ಸ್ವಾಮಿ, ಇಷ್ಟು ನೋವಲ್ ಕೂಡ ಹಾಸ್ಪಿಟಲ್ಗೆ ಹೋಗದೆ ನಿಮ್ ಹತ್ರ ಯಾಕೆ ಬಂದೆ ಅಂತಂದ್ರೆ, ನಯನಿ ಆತ್ಮವಿಶ್ವಾಸನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಸ್ವಾಮಿ. ನಾನೇನೋ ಅನ್ಕೊಂಡ್ರೆ ಇನ್ನೇನೋ ಆಗ್ಬಿಡುತ್ತೆ, ಹೀಗೆ ಆದ್ರೆ ಕಷ್ಟ ಅಲ್ವಾ? ಪ್ರತಿಕೂಲ ಪರಿಸ್ಥಿತಿಯನ್ನ ಕೂಡ ಅನುಕೂಲ ಆಗೋ ಹಾಗೆ ಬದಲಾಯಿಸ್ಕೊಳ್ಳೋ ನೈಪುಣ್ಯತೆ ಅವಳಿಗಿದೆ. ತನ್ನ ಮಗುಗೆ ಹತ್ತಿರವಾಗುವಂತ ದಿನ ತುಂಬಾ ಹತ್ತಿರದಲ್ಲೇ ಇದೆ ತಿಲೋತ್ತಮ. ತಾಯಿ ಮತ್ತೆ ಮಗು ಒಂದಾಗೋ ಸಮಯದಲ್ಲಿ ಅಮ್ಮನವರು ಅವರಿಗೆ ಅನುಕೂಲ ಮಾಡ್ತಾರೆ. ಮೈ ಗಾಡ್, ಅಂದ್ರೆ ಗಾಯತ್ರಿ ದೇವಿ ಆಂಟಿ ನೈನಿಗ್ ಸಿಕ್ಬಿಡ್ತಾರ? ಅವ್ರು ಎಲ್ಲಿದ್ದಾರೋ ಗೊತ್ತಾಗತ್ತಾ? ಈಗಾಗಲೇ ತನ್ನ ಮಗು ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಶುರು ಮಾಡಿದಾಳೆ. ಕಷ್ಟ ಕೊಡುವಂತ ಪರಿಸ್ಥಿತಿ ಬೆನ್ನೇರಿ ಕಾಡ್ತಿರ್ಬೇಕಾದ್ರೆ ಯಾರೇ ಆದ್ರೂ ನಿರುತ್ಸಾಹಕ್ಕೆ ಗುರಿಯಾಗ್ತಾರೆ. ಆದ್ರೆ ನಯನಿ ಹಾಗಲ್ಲ, ತನ್ನ ಹೆಜ್ಜೆನ ಹಿಂದಕ್ಕಿಟ್ಟಾಗೆ ಕಾಣಿಸಿದ್ರು ಕೂಡ ಎರಡು ಹೆಜ್ಜೆಗಳನ್ನ ವೇಗವಾಗಿ ಮುಂದಕ್ಕಿಟ್ಟಿರ್ತಾಳೆ. ಯಾವುದೋ ಕಲ್ಲು ಮೇಲೆ ತನ್ನ ಕಾಲಿಡಲ್ಲ, ಕಲ್ಲಿನ ಹಾಗೆ ಇರೋ ನಿನ್ನ ಹೃದಯದ ಮೇಲೆ ಇಡ್ತಾಳೆ ತಿಲೋತ್ತಮ. ಈಗೇನ್ ಮಾಡ್ಬೇಕು ಸ್ವಾಮಿ? ಮಾಮ್, ನೀವೇನು ಸಲಹೆ ಕೇಳಬೇಡಿ.
ದೆವ್ವ ಬಂದಾಗ ಆಡು ಅಂತ ಹೇಳಿದ್ರು, ಇವಾಗ ಹುಚ್ಚಿ ತರ ಆಡು ಅಂತ ಹೇಳ್ತಿದ್ದಾರೆ. ಇರೋ ಚರ್ಮ ಎಲ್ಲ ಗಾಯ ಮಾಡ್ಕೋತೀರಾ ಹೇಗೆ, ನಡೀರಿ. ಅದ್ ಹಾಗಲ್ಲ ವಲ್ಲಭ. ನೀವೇನು ಹೇಳ್ಬೇಡಿ ಮಾಮ್, ಬನ್ನಿ ವಲ್ಲಭ, ಬನ್ನಿ. ಸಾಯ್ಬೇಕು ಇವತ್ತು. ನಮ್ಮ ಶಕ್ತಿ ಮುಂದೆ ಸುಮ್ನಮ್ಮ ಒಂದ್ ನಿಮಿಷನೂ ಬದುಕಲ್ಲ. ಎಳಿಯಪ್ಪ ಕಾಪಾಡಪ್ಪ. ಬಿಡು ನಾನಿ. ಅಕ್ಕ ನೀನೇನಾದ್ರು ಮಾಡಕ್ಕ? ನಾನು ಅಕ್ಕ ತಂಗಿ ಅಂದ್ರ ಜಗಳಕ್ಕೆ ತಲೆ ಹಾಕಲ್ಲ ಪಾವನಮೂರ್ತಿ. ವಿಶಾಲ್ ನಮ್ ಕೈಲಿ ಆಗ್ತಾ ಇಲ್ಲ, ನೀನೇ ಅವಳನ್ನ ಬಿಡಿಸು. ಅದಕ್ಕೆ ನೀವಿಬ್ರು ಕೈ ಹಿಡ್ಕೊಳ್ಳಿ ನಾನಿ. ಯಾಕೆ ಮಾಡ್ತಾ ಇದೀರ ನೀವು? ಪ್ಲೀಸ್ ಪ್ಲೀಸ್ ಸ್ಟಾಪ್ ಇಟ್. ನಿನ್ ಕೈ ಮುಗಿತೀನಿ, ಸಾಕ್ ಮಾಡು ಪ್ಲೀಸ್. ಅವ್ರ ಹತ್ರ ಇರೋ 50 ಕಾರ್ಗೂ ಸಮ ಇಲ್ಲ ನಿನ್ ಹತ್ರ ಇರೋ ಆಸ್ತಿ. ಒಳ್ಳೆ ಯೋಚನೆಯಿಂದನೋ ಇಲ್ಲ ಮಗುಗೋಸ್ಕರನೋ ಈ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೋ, ಮಗು ಹೆಸರಲ್ಲ ನಿನ್ನ ಹೆಸರಲ್ಲಿ. ಯಾಕಂದ್ರೆ ಇನ್ನೊಂದ್ ಸರ್ತಿ ಗಾನವಿ ಪ್ರಾಣಕ್ಕೆ ನೈನಿಯಿಂದ ಅಪಾಯ ಇದೆ ಅಂತ ಏನಾದ್ರೂ ಹೇಳಿದ್ರೆ ನಿನ್ ಪ್ರಾಣ ನೈನಿ ತೆಗೆಯೋದ್ ಪಕ್ಕ. ಆ ಇನ್ಶೂರೆನ್ಸ್ ದುಡ್ಡು ನಿನ್ ಮಗಳ ಹೆಸರಿಗೆ ಖಂಡಿತ ಬರುತ್ತೆ, ಅರ್ಥ ಆಯ್ತಾ? ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ಅಹಂಕಾರದಲ್ಲಿ ಕೋಪದಲ್ಲಿದ್ರೆ ಯಾವತ್ತಿಗೂ ಏನು ಅರ್ಥ ಆಗುವುದಿಲ್ಲ. ನನಿ ನಡಿ ಒಳಗೆ, ಒಂದ್ ವಾರ ತಡ್ಕೊಳೆ, ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ. ನನಿ ಪ್ಲೀಸ್. ಏನ್ ಹೇಳ್ತಿದ್ದಾಳೆ ಈ ನಯನಿ? ಏನೋ ಗೊತ್ತಿಲ್ಲ ಮಾಮ್, ಚಾಲೆಂಜ್ ಮಾಡ್ತಿರೋ ಹಾಗಿದೆ. ಒಂದ್ ವಾರದಲ್ಲಿ ಪ್ರಳಯ ಆಗುತ್ತೆ ಅನ್ಸುತ್ತೆ. ನೋಡಪ್ಪ ತಮ್ಮ, ಏನಾದ್ರೂ ಇದ್ರೆ ಆಮೇಲೆ ಮಾತಾಡೋಣ, ನೀನ್ ಈಗ ಹೋಗಪ್ಪ. ಒಂದ್ ವಾರ ಆದ್ಮೇಲೆ ಬನ್ನಿ ಸರ್, ಎಷ್ಟ್ ಜನ ಸಾಯ್ತಾರೆ ಅಂತ ನಾನು ಲಿಸ್ಟ್ ಕೊಡ್ತೀನಿ. ಓಕೆ ಮೇಡಮ್. ಲೇ ನನ್ನ ಹೆಂಡತಿ ಹುಚ್ಚಿ, ಅವಳು ಹೇಳಿದಕ್ಕೆಲ್ಲ ತಲೆ ಆಡ್ತೀಯಲ್ಲ, ಹೋಗ. ಮೇಡಮ್ ಆ ಪೇಪರ್ಸ್ ಕೊಡಿ. ಪೆನ್ ಮೇಡಮ್. ಥ್ಯಾಂಕ್ ಯು. ಈ ಮಾತೆಲ್ಲ ಚೆನ್ನಾಗಿ ಆಡ್ತೀರಾ, ಆದ್ರೆ ಅವಳಗೊಂದ್ ಮಾತು ಕೂಡ ಅನ್ನಲ್ಲ. ಸುಮ್ನಿರ. ನಮ್ಮಮ್ಮ ಕಪಾಳಕ್ಕೆ ಹೊಡೆದಾಗ ಎಲ್ಲರನ್ನ ನೋಡ್ಕೊಂಡು ಸುಮ್ನೆ ನಿಂತಿದ್ದೆ. ಅದೇ ನೈನಿ ಅದಕ್ಕೆ ಕೈ ಮಾಡಿದ ತಕ್ಷಣ ಮನೆಯನ್ನ ಮುಳುಗೋದಂಗೆ ಗಲಾಟೆ ಮಾಡ್ತೀಯ. ಎಷ್ಟು ಮುಖವಾಡ ಇದೆ ನಿನ್ನಲ್ಲಿ. ನೀನ್ ನನಗೆ ಹೆಂಡತಿ ಆಗಲ್ವೇ, ಯಾವ್ದಾರ ನಾಟಕದ ಕಂಪ್ನಿಯಲ್ಲಿ ಮೆಂಬರ್ ಆಗಿರ್ಬೇಕಾದಳು. ನನಗೇನ್ ಕರ್ಮ, 50 ಕೋಟಿ ಇದೆ, ಅದಕ್ಕೆ ವಾರಸದಾಳಾಗಿ ಗಾನವಿದ್ದಾಳೆ ಗೊತ್ತಾ? ನಮ್ಮ ಅಕ್ಕಂಗೆ ಸೇರ್ಕೊಳಕ್ ಹೇಳಿ. ಸತಿ ಸಾವಿತ್ರಿ, ಸತಿ ಅನಸಯ್ಯ, ಸತಿ ಪಾರ್ವತಿ ತರ ಪಾತ್ರಗಳನ್ನ ಮಾಡ್ಕೊಂಡು ಕಣ್ಣೀರು ಸುರಿಸ್ತಾ ಫ್ಯಾನ್ಸ್ಗಳ ಹತ್ರ ಚಪ್ಪಾಳೆ ಹೊಡಿಸ್ಕೊಂಡು ಸೆಂಟಿಮೆಂಟ್ ಕ್ವೀನ್ ಅಂತ ಅವಾರ್ಡ್ಗಳನ್ನ ಗೆಲ್ತಾಳೆ. ಅವ್ರಿಗೇನ ಅಗತ್ಯ? ಅತ್ತಿಗೆ ಹತ್ರ 50 ಕೋಟಿ ರೂಪಾಯಿ ಇದೆ, ಅದು ಕೂಡ ನಿನಗೆ ಭಿಕ್ಷೆ ಹಾಕದ್ಮೇಲೆ ಮಿಕ್ಕಿರೋದು. ದಾನ ಮಾಡಿದ್ಲ ಜಾಸ್ತಿ ಆಗೋ ಬಿಲ್ಡಪ್ಗೋಸ್ಕರ ಕೊಡ್ಲಿಲ್ಲ ಅಪ್ಪ. ವಿಲ್ ಪೇಪರ್ ಅಲ್ಲಿ ತಾತ ಹಾಗೆ ಬರ್ದಿದ್ರಿಂದ ಅವಳು ಕೊಡ್ಲೇಬೇಕಾಯ್ತು. ಆ ವಿಲ್ ಏನಾದ್ರೂ ಇಲ್ದೆ ಇದ್ದಿದ್ರೆ ತಾನೇ ಮಹಾರಾಣಿ ತರ ಅಷ್ಟೋ ಆಸ್ತಿನ ಅವಳು ತನ್ನ ಅದಿಂದಲೇ ಇಟ್ಕೊಂಡು ನನ್ನ ಹುಳದ ತರ ನೋಡ್ತಾ ಇದ್ಲು. ಅದಕ್ಕಿಂತ ಕೇವಲ ಕಣ ನೀನು ಜೋರಾಗಿ ಹೇಳ್ರಿ. ಇವಾಗ ಏನು ನಿನ್ ಗೋಳು? ಗಂಡ ಅಂದ್ಮೇಲೆ ಪ್ರೀತಿಯಿಂದ ಮಸಾಜ್ ಮಾಡ್ಬೇಕು. ಎಲ್ಲಿ? ನಿನ್ ಕೂತ್ಕ್ಯಾಗ ನೋವಾಗ್ತಿರೋದು ಇಲ್ಲ ತಾನೆ? ನಂಗೆ ನಿನ್ನ ಸಾಯಿಸ್ಬಿಡೋಣ ಅನ್ಸತ್ತೆ ಕಣೆ, ಆದ್ರೆ ಧೈರ್ಯ ಬರ್ತಿಲ್ಲ. ಗಾನವಿನ ಅನಾಥೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲದೆ ಸುಮ್ನಿದ್ದೀನಿ. ನಾನ್ ಸತ್ರೆ ನನ್ ಮಗು ಏನ್ ಅನಾಥೆ ಆಗಲ್ಲ,
ತಗೊಂಡ್ ಹೋಗಿ ನಮ್ಮ ಅಕ್ಕನ ಕೈ ಕೊಡ್ತೀರಾ? ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬದಲಾಯಿಸೋದೇ ನನ್ ಕೆಲ್ಸ ಆಗೋಗಿದೆ ಅನ್ಸುತ್ತೆ. ಏನ್ ಬದಲಾಯಿಸ್ತೀರಾ? ಮಗುನ? ನಿನ್ ತಲೆನ? ಬಾಯಿ ಮುಚ್ಕೊಂಡಿರೋ. ಶಾಕ್ ಆಗೋಯ್ತಾ ಹಳ್ಳಿ ಗುಗ್ಗು ನಯನಿ? ನಿಮ್ಗೇನು ಆಗಿಲ್ವಾ? ಏನಾಗ್ಬೇಕಿತ್ತು? ಓಹೋ, ನಿಮ್ ಮತ್ತೆ ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ನನ್ ಕೈ ಮುಟ್ಟಿದ ತಕ್ಷಣ ಕಿಡಿ ಹಾರುತ್ತೋ ಇಲ್ವೋ ಅಂತ ಟ್ರಯಲ್ ಮಾಡಿ ನೋಡುದ್ಯಾ? ಮಗು ಕೈ ತಾಗಿದ ತಕ್ಷಣ ಕಿಡಿ ಹಾರುತ್ತೆ ಅನ್ನೋ ವಿಷಯ ನಿಮ್ಗೂ ಗೊತ್ತು? ಹಾಗಾದ್ರೆ ನಿನಗೆ ಗೊತ್ತಿದೆ ಅಂದ್ಮೇಲೆ ನಿನಗಿಂತ ಎರಡಕ್ಷರ ಜಾಸ್ತಿ ಓದ್ದೋಳ್ ನಾನು. ತಿಳ್ಕೊಳ್ತೇ ಇರ್ತೀನಿ ಅಂತ ನೀನ್ ಹೇಗನ್ಕೊಂಡೆ ನಯನಿ? ಗಾನವಿ ಗಾಯತ್ರಿ ಅಮ್ಮೋರಲ್ವಾ, ಮತ್ತೆ ಇವಳು ನನ್ ಮಗಳು ಅಂತ ಹೇಳಕ್ಕೆ ಸಾಕ್ಷಿ ಏನು? ಯೋಚನೆ ಮಾಡ್ಬೇಡ ನಯನಿ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿನ್ ಗಾಯತ್ರಿ ಅತ್ತೆ ನಿನ್ ಹೊಟ್ಟೆಲೆ ಹುಡ್ತೀನಿ ಅಂತ ಮಾತ್ ಕೊಟ್ಟಾಗ ಮಾತ್ ತಪ್ಪಿ ನಿನ್ ತಂಗಿ ಹೊಟ್ಟೆಲಿ ಖಂಡಿತ ಹುಟ್ಟಲ್ಲ. ಚಿಕ್ಕ ಲಾಜಿಕ್, ಅಷ್ಟು ಗೊತ್ತಾಗ್ಲಿಲ್ವಾ? ಇನ್ನೊಂದ್ ವಿಷಯ ಏನಂದ್ರೆ, ನಿನ್ ಮಗುನ ಎತ್ತ ಹಾಕೊಂಡೋಗಿದ್ದಾರೆ, ಮತ್ತೆ ಅದನ್ನ ತಗೊಂಡ್ಬಂದು ಇಲ್ಲಿ ಬಿಡ್ಲಿಲ್ಲ. ಗಾನವಿನ ಗಾಯತ್ರಿ ದೇವಿ ಅಂತ ಅನ್ಕೊಂಡ್ರೆ ನಿನ್ನಂತ ಅಮಾಯಕಳು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಅರ್ಥ ಆಯ್ತಾ ಮುದ್ದಿನ ಸೊಸೆ? ಈಗ ನಿನ್ನ ಯಾಕ್ ಸೊಸೆ ಅಂದೆ ಅಂತ ಗೊತ್ತಾ? ಈ ತಿಲೋತ್ತಮ ಪುನರ್ಜನ್ಮ ಪಡೆದ್ರೆ ನಿನ್ ಗಾಯತ್ರಿತ್ತೆ ನಿನ್ನ ಸೇರಲ್ಲ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸನ ಒಂದ್ ಮಾಡಕ್ ಆಗಲ್ಲ. ಒಂದನ್ನ ಇನ್ನೊಂದ್ ಮಾಡ್ಬೋದು, ಇನ್ನೊಂದನ್ನ ಡಿಫ್ರೆಂಟ್ ಆಗಿ ಮಾಡ್ಬೋದು. ಅದನ್ನ ಈ ತರ, ಇದನ್ನ ಆ ತರ. ನೀನ್ ಕನ್ಫ್ಯೂಸ್ ಮಾಡ್ಬೇಡಮ್ಮ. ಹಾ, ಸ್ವಲ್ಪ ಸೈಲೆಂಟ್ ಆಗಿರೋ ನೈನಮ್ಮ. ನೀನ್ ಎಷ್ಟ್ ಬೇಗ ಬರ್ತೀಯೋ ಅಷ್ಟೇ ನನ್ಗೂ ಕೂಡ ಒಳ್ಳೇದು. ಸರಿ ಚಿಕ್ಕಪ್ಪ, ಹೋಗ್ಬರ್ತೀನಕ್ಕ. ನೀನ್ ಎಲ್ಲಿ ಹೋಗ್ತೀಯ ಅಂತ ನಾನು ಕೇಳಲ್ಲ ನೈನಿ, ಸಕ್ಸಸ್ಫುಲ್ ಆಗಿ ವಾಪಸ್ ಬರ್ಬೇಕು ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಮಗು ಹುಷಾರು? ನೀನ್ ಹೋಗಮ್ಮ. ಇವಾಗ ನೀನು ಬದ್ರಿ ಅಲ್ಲ, ಭದ್ರಮ್ಮ. ಭದ್ರಮ್ಮ ಬಲೆ ಬಲೆ, ಹೆಸರು ಚೆನ್ನಾಗಿದೆ. ಚೆನ್ನಾಗಿರೋದಿರ್ಲಿ. ಸೈಲೆಂಟ್ ಆಗಿ ಕರ್ಕೊಂಡೋಗಿ ಗಾನವಿ ಅನ್ನೋ ಹಾಗೆ ಸುಮ್ನಾನ ನಂಬಿಸಿ ತೊಟ್ಲಲ್ಲಿ ಮಲ್ಗಿಸ್ಬಿಟ್ಟು ಬಂದ್ಬಿಡಿ ಚಿಕ್ಕಪ್ಪ.
ಅವಳು ನನ್ಗೇನು ಮಾಡಲ್ಲ ಅಲ್ವಾ? ವೇಸ್ ಲೈಫ್ ಇದು, ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಚಿಕ್ಕಪ್ಪ. ನೀನೇನು ಈಸಿಯಾಗಿ ಹೇಳ್ಬಿಡ್ತೀಯ, ಸುಮ್ನಮ್ಮ ಬೇರೆ, ತುಂಬಾ ಡೇಂಜರಸ್. ನೀನ್ ಬಾರಮ್ಮ ಭದ್ರಮ್ಮ. ಮಗು ನಡೆಸ್ತಾ ಇದೆಯಾ ಜೀವ? ಸರಿ ತಗೋ ತಿನ್ನು. ಮಗುನ ಆಡಿಸ್ತಾ ಇದ್ರೆ ನಾವು ಮಾಡಿರೋ ಪಾಪ ಸ್ವಲ್ಪನಾದ್ರೂ ಕಳೆಯುತ್ತೆ ಅಂತಾರೆ. ಗಾಯತ್ರಿಯಿಂದ ನಿನಗೊಳ್ಳೇದಾಗೋ ದಿನ ಬಂದೇ ಬರುತ್ತೆ ಜೀವ. ಒಂದ್ ನಿಮಿಷ ಅಣ್ಣ. ಅಮ್ಮ ನೈನಿ, ಯಾಕಮ್ಮ ತಡದೆ? ಹೊಟ್ಟೆ ಹಸುವು ಅಂತ ಸ್ವಲ್ಪ ಹೊತ್ತು ಹಿಂದೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸನ್ನೆ ಮಾಡ್ದ, ತೊವೆ ಅನ್ನನ ಕಲ್ಸ್ಕೊ ಬಂದ್ ಕೊಟ್ಟೆ. ತಿನ್ಬಾರ್ದು ಅಂತಲ್ಲ ಶಾಸ್ತ್ರಿಗಳೇ, ತಿನ್ನಿಸ್ಬೇಕು ಅಂತ. ತಾನೇ ತಿಂತೀನಿ ಅಂತ ಸನ್ನೆ ಮಾಡ್ತಿದ್ದಾನಮ್ಮ. ದೇವ್ರ ಪ್ರಸಾದ ಆಗಿದ್ರೆ ಎಡ್ಗೈಲಿ ತಿನ್ಬಾರ್ದು ಅಂತ ನಾನೇ ತಿನ್ಸ್ತಿದ್ದೆ. ಊಟ ಮಾತ್ರ ನಾನ್ ತಿನ್ಸ್ತೀನಿ ಅಂದ್ರೆ ಬೇಡ ಅಂತಾನೆ, ಅದಕ್ಕೆ ತಟ್ಟೆಲ್ ಚಮಚ ಇಟ್ಟಿದ್ದೀನಿ. ನೀನ್ ತಿನ್ಸ್ತೀನಿ ಅಂದ್ರು ಬೇಡ ಅಂತಾನೆ. ನಾನ್ ತಿನ್ಸಲ್ಲ ಶಾಸ್ತ್ರಿಗಳೇ, ಗಾನವಿ ಕೈಯಲ್ಲಿ ತಿನ್ಸಿಸ್ತೀನಿ. ಜೀವ ಅಣ್ಣ, ಈ ಮಗು ಕೈಯಲ್ಲಿ ನಾನ್ ಸರಿಯಾಗಿ ತಿನ್ನಿಸ್ತಾ ಇರ್ಬೋದು, ಆದ್ರೆ ನೀವ್ ಸರಿ ಹೋಗೋ ದಾರಿ ಇದೆ ಅಂತ ನಾನ್ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಎರಡ್ ಮೂರ್ ತುತ್ ತಿನ್ಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗ್ಬೋದು, ನನ್ನ ಅನುಮಾನನು ದೂರ ಆಗುತ್ತೆ. ಬೇಡ ಅನ್ಬೇಡಿ ಅಣ್ಣ. ಗಾನವಿ, ಜೀವ ಮಾವಂಗೆ ನಿನ್ ಕೈ ತುತ್ತಿನ್ಸಮ್ಮ. ಮಲ್ಕೊಮ್ಮ ಗಾನವಿ, ನಾನ್ ತೊಟ್ಲು ತೂಗ್ತಿದ್ದೀನಲ್ಲ. ಅಕ್ಕ, ಗಾನವಿ ಏನು ಮಲಗಿಲ್ವಾ? ಸೈಲೆನ್ಸ್, ನಿದ್ದೆ ಮಾಡ್ತಿದ್ದಾಳೆ. ಕಣ್ಬಿಟ್ಟು ಕಳ್ಳಿ ತರ ನೋಡ್ತಿದ್ದಾಳ ನನ್ ಮದ್ದು ಕೂಸ್. ಅಯ್ಯೋ, ಇವಳಿಗೆ ಗೊತ್ತಾಗೋಯ್ತಲ್ಲ, ಇವಾಗ ಏನ್ ಮಾಡೋದು? ಅಕ್ಕ, ತೊಟ್ಲಲ್ಲಿರೋದು ಯಾರು? ಗಾನವಿ. ನನ್ ಮಗ್ಳಲ್ಲ, ನಿಮ್ ಮಗ. ಸರಿಯಾಗಿ ನೋಡಿ. ನನ್ ಬಾಣ ಇಲ್ಲಾಗಿರ್ತಾನೆ. ಬಾಣನೆ ಅಕ್ಕ? ಬಾಣ ಸರಿಯಾಗಿ ಕಣ್ ಕಾಣ್ಸಲ್ವಾ ನಿಂಗೆ? ಬಾಣಕ್ ಶರ್ಟ್ ಹಾಕೋದನ್ ಬಿಟ್ಟು ಗೌನ್ ಹಾಕ್ತೀನ? ಆದ್ರೂ ನನ್ ಬಾಣನ ನಿನ್ ರೂಮ್ ಅಲ್ಲಿ ನಾನ್ ಯಾಕೆ ಮಲಗಿಸ್ತೀನಿ ಹೇಳು? ನನ್ಗೆ ಬದ್ರಿನಾಥ್ ತರ ಯಾಕೆ ಕಾಣಿಸ್ತದಳ್ ಗಾನವಿ? ಅಯ್ಯೋ, ನಿನ್ನ ಏನ್ ಹೇಳಿ? ಇಲ್ಲ ಇಲ್ಲ, ಬಾನಾನೆ. ಚಿಕ್ಕಪ್ಪ ಹುಷಾರು. ಆಯ್ತಮ್ಮ. ನೀನ್ ಏನ್ ಹೇಳ್ತಿದ್ಯೋ ಅದನ್ನ ಅರ್ಥ ಆಗೋ ಹೇಳೆ. ವೇಟ್ ಆಂಟಿ, ಸುಮನಾ
ರಿಲ್ಯಾಕ್ಸ್. ಗಾನವಿ ತೊಟ್ಲಲ್ಲಿದ್ಲ, ಬಾನ ತರ ಕಾಣಿಸ್ತಿದೆ ನನ್ ಮಗು. ಹುಷಾರು, ಹುಡುಗ ಹುಡುಗಿ ತರ ಇರೋದಂದ್ರೇನು? ಹುಡುಗಿ ಹುಡುಗ ಆಗೋಗಿದ್ದಾನೆ. ಕನ್ಫ್ಯೂಸ್ ಆಗಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ ಬ್ರೋ, ಅಷ್ಟೇ. ನಾವೇ ನೋಡೋಣ, ನಡಿ ಬನ್ನಿ. ಹಿಡ್ಕೊಂಡು ಮೇಲ್ ಬಾ, ಬೇಗ ಬಾ. ಸರಿ. ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಲಾಲಿ ಪರಮಾನಂದ ರಾಮ ಗೋವಿಂದ. ಏನಾಯ್ತು ಚಮ್ಮಮ್ಮ? ನನ್ ಮಗ್ಳು ಬಾನ ತರ ಕಾಣಿಸ್ತಿದ್ಲು. ಬಾನ ತೊಟ್ಲಲ್ಲಿದ್ದಾನೆ ಅಂತ ಹೇಳ್ತಿದ್ದಾಳೆ. ಬದ್ರಿನಾಥ ಎಲ್ಲಾಕಿರ್ತಾನೆ? ಆಗ್ಲಿ, ನಾನು ನೋಡಿದ್ನಲ್ಲ, ಗೌನ್ ಹಾಕೊಂಡಿದ್ದ. ಏ ಸುಮನ, ಏನಾಯ್ತು ನಿಂಗೆ? ಬದ್ರಿನಾಥ್ ಎಲ್ಲಿದ್ದಾನಲ್ಲ ಸುಮನ? ನಿಮ್ ಗಲಾಟೆಗೆ ಎದ್ಬಿಟ್ಟ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ನಯನಿ ಮಗುನ ಕರ್ಕೊಂಡ್ ಹೋಗಿದ್ದಾಳೆ ಅಂತ ದುರಂದರ ಹೇಳಿದ್ಲು ಹಾಸಿನಿ. ನಾನ್ ಯಾವಾಗ ಕರ್ಕೊಂಡ್ ಹೋಗಿದ್ದೆ? ಎಲ್ಲ ಕರ್ಕೊಂಡ್ ಹೋಗಿದ್ದೆ? ನನ್ ಎದ್ರಿಗ್ ಸಿಕ್ಕಿ ನನ್ ಮಗುನ ಕರ್ಕೊಂಡ್ ಹೋಗ್ತಿದ್ದೀನಿ ಅಂತ ಹೇಳಿ ಹೋದಿಯಲ್ಲ ಹೊರಗ. ಹೌದು, ನನ್ ಮಗು ಸಿಕ್ಕಿದ್ರೆ ಮನೆಗ್ ಕರ್ಕೊಂಡ್ ಬರ್ತೀನಿ ಹೊರತು ಹೊರಗೆ ಕರ್ಕೊಂಡ್ ಹೋಗ್ತೀನಿ ಚಿಕ್ಕಮ್ಮ. ಎಷ್ಟೊತ್ತರೆಗೂ ಎಲ್ಲಿದ್ರಿ ಅದಕ್ಕೆ? ಮನೆಯಲ್ಲಿ ಹಾಸಿನಿ ಅಕ್ಕ, ನಾನು, ಬದ್ರಿನಾಥು, ಮೂರ್ ಜನನು ಅಕ್ಕನ ರೂಮ್ ಅಲ್ಲೇ ಇದ್ವಲ್ಲ ವಿಕ್ರಾಂತ್ ಅವ್ರೆ. ಯಾಕೆ ಹಾಕ್ ಹೇಳ್ತಿದ್ದೀರಾ? ಹಾ, ಅದೇನ್ ನೈನಿ, ಆವಾಗ್ಲೇ ನೀನು ಮಗುನ ಎತ್ಕೊಂಡು. ಚಿಕ್ಕಮ್ಮ, ಯಾರನ್ನೋ ನೋಡಿ ಯಾರೋ ಅನ್ಕೊಂಡಿದ್ದೀರಾ? ಭ್ರಮೆ ಇರ್ಬೇಕು ಅತ್ತೆಗೆ. ಇಲ್ಲ ವಲ್ಲಭ್, ನಾನ್ ನೈನಿ ಹತ್ರ ಮಾತಾಡ್ದೆ. ಅಯ್ಯೋ, ಆಗ್ಲೇ ನಾನ್ ನೋಡ್ದಾಗ ಗೌನಲ್ಲಿದ್ದ ಬದ್ರಿನಾಥ. ಚಿಚಿ, ನನ್ ಮುದ್ದು ಬಾಣಂಗೆ ಗೌನ್ ಯಾಕೆ ಹಾಕ್ತೀನಿ ನಾನು? ಅಬ್ಬಾ, ಎಲ್ಲ ವಿಚಿತ್ರವಾಗಿದೆ. ನನ್ಗೂ ಅಷ್ಟೇ, ಎಲ್ಲೂ ಮಿಸ್ ಹೊಡಿತಿರೋ ಹಾಗಿದೆ. ನಿಮ್ ಯೋಚನೆ, ನಿಮ್ ದೃಷ್ಟಿ ಯಾವ್ದು ಸರಿಯಿಲ್ಲ ನೈನಿ. ನಮ್ಗೆ ಮಾಡಕ್ ಕೆಲ್ಸ ತುಂಬಾ ಇದೆ. ಇವ್ರಿಗೇನಿದೆ ಹೀರೆಕಾಯಿ ಗೊಜ್ಜು? ಬಾ ನೈನಿ. ಸರಿ ಅಕ್ಕ. ಈಗ ನಾನ್ ಯಾರನ್ನ ತೂಗ್ಲಮ್ಮ? ನಿನ್ ಹೆಂಡ್ತಿನ ತೊಟ್ಲಲ್ಲಿ ಹಾಕಿ ತೂಗು, ನಡೀರಿ. ನಿಮ್ಮನ್ನ ಪೊಲೀಸ್ ಲಾಠಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಲಾಠಿ ಮೇಲ ಹೇಗ್ ಕೂರಿಸ್ತಾರ ಮಾಮ್? ಏಯ್, ಅದ್ ಬೇಕಾ ನಿನ್ಗೆ? ಅಯ್ಯೋ ಹಾಸಿನಿ, ನಿಜ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಅತ್ತೆ, ನೀವು ನನ್ಗೆ ಥ್ಯಾಂಕ್ಸ್ ಹೇಳಿದ್ರ? ಲವ್ ಯು, ಐ ಕಿಸ್ ಯು. ಹೋಗ ಆ ಕಡೆ. ಸೊಸೆ ಮುದ್ದು ಮಾಡ್ತಾಳೆ ಅಂದ್ರೆ ಬೇಡ ಅಂತ ಹೇಳೋ ದುರಾದೃಷ್ಟವಂತ ಅತ್ತೆ ಮೋಸ್ಟ್ಲಿ ನೀವೇ ಅನ್ಸುತ್ತೆ. ಆಮೇಲೆ ರಿಗ್ರೆಟ್ ಮಾಡ್ತೀರಾ ಹೇಳ್ತಿದ್ರಿ. ಏಯ್ ಸುಮ್ನೆ ಹೋಗು. ಹುಚ್ಚಿನ ಆಂಟಿಯ ಹಾಸಿನಿ, ತಲೆ ಕೆಟ್ಟೋಳು ಅಂದ್ಕೊಂಡ್ರು ಎಷ್ಟು ಬುದ್ಧಿವಂತಿಕೆಯಿಂದ ನಯನಿಗೆ ಸಹಾಯ ಮಾಡಿದ್ಲು ಅಂತ ಗಮನಿಸಿದ್ರ?
ಗಾನವೇನೆತ್ಕೊಂಡು ನಯನಿ ಎಲ್ಲಿಗೆ ಹೋಗಿರ್ಬೋದು ಅಂತೀರಾ ಮಾಮ್? ಅದನ್ನೇ ಯೋಚಿಸ್ಬೇಕಾಗಿದೆವಲ್ಲಪ್ಪ ಸ್ವಾಮೀಜಿ. ಇದು ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತಿರೋ ಕೆಲಸ ಅಲ್ವಲ್ಲ. ನಾನು ಜಪ ಮಾಡಿ ಫಲಿತಾಂಶಕ್ಕೋಸ್ಕರ ಕಾಯೋದಕ್ಕೆ. ಪ್ರಯೋಗಗಳು ಬೇರೆ ಆದ್ರೂ ಫಲಿತಾಂಶ ಒಂದೇ. ಗಾನವಿ ನನ್ ಮಗಳ ಇಲ್ವಾ ಅಂತ ಗೊತ್ತು ಮಾಡ್ಕೊಳಕ್ಕೆ ಡಿಎನ್ಎ ಪರೀಕ್ಷೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಹಾಲ್ ಕೊಟ್ಟಿರೋ ಮಗು ರಕ್ತನ ಹೇಗ್ ತೆಗೆಯೋದು? ಉಗುರು ಕತ್ತರಿಸೋಣ ಅನ್ಕೊಂಡ್ರು ಎಲ್ ನೋವಾಗ್ಬಿಡುತ್ತೋ ಅಂತ ಭಯ ಆಗುತ್ತೆ. ತಾಯಿಗೆ ಮಗು ಮೇಲಿರೋ ಮಮತೆನೆ ಹಾಗೆ. ಬೆಳೆದು ದೊಡ್ಡದಾದ್ಮೇಲೆ ಆ ಮಗು ಏನಾಗುತ್ತೋ ಅಂತ ತಂದೆ ಯೋಚನೆ ಮಾಡ್ತಾನೆ. ಪ್ರತಿ ಕ್ಷಣ ಏನಾಗುತ್ತೋ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಗಾನವಿಗೆ ನೋವಾಗದೆ ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಲ್ವಾ ಸ್ವಾಮೀಜಿ? ಅಡಚಣೆಗಳು ಬಂದೇ ಬರುತ್ತೆ. ನೈನಿ ತಗೋ, ಗಾನವಿ ಕೈಯಲ್ಲಿ ಬೆಳೆದ ದುಗುರುಗಳನ್ನ ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡಿ ತಗೊಂಡ್ ಬಂದಿದ್ದೀನಿ ತಗೋ. ಸುಮ್ಮನೆ ನೋಡ್ಲಿಲ್ಲ ತಾನೆ? ಇಲ್ಲ, ಅವಳು ಫ್ರೆಶ್ ಅಪ್ ಆಗಕ್ಕೆ ಅಂತ ಒಳಗ್ ಹೋದಾಗ ಚಕಚಕ ಅಂತ ಈ ಕೆಲಸ ಮುಗಿಸ್ಬಿಟ್ಟೆ. ಗಾನವಿ ನಿನ್ ತರಾನೆ ಗುಡ್ ಗರ್ಲ್ ಅಲ್ವಾ, ಹೇಳಿದ ಮಾತನ್ನ ಕೇಳ್ತಾಳೆ. ಇತ್ತಗೋ ಅಮ್ಮ ನೈನಿ ತಗೋ, ಮೊದ್ದು ಕೂಸು ಗಾನವಿ ತಲೆಯಿಂದ ಉದುರಿರುವಂತಹ ಕೂದ್ಲು ಇದ್ರಲ್ಲಿ ಹಾಕಿ. ನೈನಿ ಇತ್ತಗೋ. ಈ ಉಗುರು ಮತ್ತೆ ಕೂದ್ಲು ಬಿಸಾಕ್ದೇನೆ ಏನ್ ಮಾಡ್ತೀಯ ನೈನಿ? ವಾಮಾಚಾರ. ಅಕ್ಕ ತಂಗಿ ಇಬ್ಬರನ್ನು ನೋಡ್ತಾ ಇದ್ರೆ ನನಗ್ ತುಂಬಾ ನೋವಾಗುತ್ತೆ. ಮಗುಗೋಸ್ಕರನೇ ಇಬ್ರು ಹಾರಾಟ ಹೋರಾಟ, ಆದ್ರೆ ಪ್ರಯತ್ನದ ವ್ಯತ್ಯಾಸದಿಂದ ಜಗಳ ಆಗ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಇಬ್ರಿಗೂ ಒಳ್ಳೇದೇ ಆಗತ್ತೆ, ನಡೀರಿ. ಡಿಎನ್ಎ ಟೆಸ್ಟ್ ಮಾಡಿಸಿ ಗಾನವಿ ತಮ್ಮ ಮಗಳೇ ಅಂತ ಸಾಕ್ಷ್ಯಾಧಾರದಿಂದ ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರು ಇನ್ನೇನು ಪ್ರಯತ್ನಗಳು ಮಾಡ್ತಾರೋ, ಇಲ್ಲೇನಾದರೂ ಬಚ್ಚಿಟ್ಟಿದ್ದಾರೆ ಅಂತ ನೋಡಬೇಕು.
ನೀನು ಬೇಡ ಅಂತಂದ್ರು ನಿನ್ನ ಮಗ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿದ್ದಕ್ಕೆ ನಂಬಿಕೆ ಹೋಗಿ ಮತ್ತೆ ನೀನ್ ಬರಲ್ಲ ಅನ್ಕೊಂಡೆ ತಿಲೋತ್ತಮ್ಮ. ನಾನು ಚಾವಟಿ ಏಟ್ ತಿನ್ಬೇಕಾಗ್ ಬಂತಲ್ಲ ಅಂತ ಸಿಟ್ಟಿಂದ ನೋವಿಂದ ವಲ್ಲಪ್ಪ ಅವತ್ ಹಾಗ ಆಡ್ದ ಅಷ್ಟೇ ಹೊರತು ನೀವಂದ್ರೆ ಗೌರವ ಮರ್ಯಾದೆ ಇಲ್ಲ ಅಂತಲ್ಲ ಸ್ವಾಮಿ. ಈಗ ನಾವ್ ಬಂದಿರೋ ಕೆಲ್ಸದ ಬಗ್ಗೆ ಹೇಳಿ ಆಂಟಿ. ನಯನಿ ವಾಮಾಚಾರ ಮಾಡ್ತಿದ್ದಾಳಲ್ಲ ಮೋಮ್, ಯಾರ ಪ್ರಾಣನ ತೆಗೆದಕ್ಕೆ ಅಂತ ಕೇಳಿ. ಗಾಂಧವಿ ಪ್ರಾಣ ತೆಗೆಯೋಕಿರ್ಬೇಕು ಅಂತ ಸುಮನಾನೆ ಹೇಳಿದ್ಲಲ್ಲ ವಲ್ಲಭ್. ಆ ಮಾತು ಸುಳ್ಳು. ನಯನಿ ಪ್ರಾಣನ ಉಳಿಸ್ತಾಳೆ ಹೊರತು ತೆಗೆಯಲ್ಲ. ಅಲ್ಲೇನಾಯ್ತು ಅಂತ ನಿಮಗೆ ಹೇಳಿದ್ರೆ ನಮಗ್ ನೀವು ಪರಿಹಾರ ಕೊಡ್ತೀರಾ? ಚಿಕ್ಕ ಮಗು ಗಾನವಿ ಉಗುರು ಕತ್ತರಿಸಿ ಕೂದ್ಲು ಕಿತ್ಕೊಂಡು ಅದನ್ನ ತಗೊಂಡು ಯಾವುದೋ ಪೇಪರ್ ಅಲ್ಲಿ ಸುತ್ತಿಟ್ಕೊಂಡಿದ್ಲು. ಅದನ್ನ ಸುಮನ ನೋಡ್ಬಿಟ್ಟು ಪ್ರಶ್ನೆ ಮಾಡಿದ್ದಕ್ಕೆ ನಿಜ ಹೇಳ್ತೇನೆ ಏನೋ ಸಮಜಾಯಿಷಿ ಕೊಟ್ಲು. ಅಂದ್ರೆ ಏನೋ ಮಾಡ್ತಾಳೆ ಅಂತ ತಾನೆ? ಏನ್ ಮಾಡ್ತಾಳೆ ಅಂತ ಮಾರಣ್ಣ ಸ್ವಾಮಿನೇ ಹೇಳ್ಬೇಕು. ಪರಿಶೋಧನೆ. ನೈನಿ ಏನಾದ್ರೂ ಸೈಂಟಿಸ್ಟ ಸ್ವಾಮಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ? ಸ್ವಲ್ಪ ಸುಮ್ಮನಿರುವಲ್ಲ ಸ್ವಾಮಿ. ನಯನಿ ಉದ್ದೇಶ ಏನು ಅಂತ ಒಂದ್ ಮಾತಲ್ಲಿ ಹೇಳ್ಬಿಡಿ. ತನ್ನ ರಕ್ತನ ಸೇರಿಸುವಂತ ಚೈತನ್ಯ ರಥವನ್ನ ಹೊರಡಿಸಿದ್ದಾಳೆ ತಿಲೋತ್ತಮ. ನನ್ನ ಹುಚ್ಚಿತರ ನೋಡ್ಬೇಡಿ ಅಣ್ಣ, ಹೀಗ್ಯಾಕೆ ಮಾಡ್ತಿದ್ದೀನಿ ಅಂತ ವಿವರವಾಗಿ ಹೇಳೋ ಸಮಯ ನನಗಿಲ್ಲ. ನನ್ನೋರು ಅನ್ಕೊಂಡವ್ರೆ ನನಗೆ ಮೋಸ ಮಾಡ್ತಿರ್ಬೇಕಾದ್ರೆ, ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನನ್ನ ಮಗು ನಂಗೆ ಸಿಗಲ್ಲ ಅಂತ ನನಗೆ ಅರ್ಥ ಆಯ್ತು. ಅದಕ್ಕೆ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿರೋದು ನಾನು. ಗಾನವಿ ನಿನ್ನ ಮಗು ಹೌದೋ ಅಲ್ವೋ ಅನ್ನೋ ವಿಷಯ ಬಿಟ್ರೆ ಒಂದ್ ವೇಳೆ ರಿಸಲ್ಟ್ ಏನಾದ್ರೂ ನೀನ್ ಅನ್ಕೊಂಡಾಗ ಬರ್ದೇ ಇದ್ರೆ ಅವಾಗ ಏನ್ ಮಾಡ್ತೀಯ? ಮನ್ಸಿನ ಭಾರ ಸ್ವಲ್ಪ ಕಡಿಮೆ ಆಯ್ತು ಅನ್ಕೋತೀನಿ. ಹಾಕಂತ ಗಾಯತ್ರಿ ಅಮ್ಮವ್ರನ್ನ ಹುಡುಕೋದನ್ನ ನಿಲ್ಸಲ್ಲ. ಸದ್ಯಕ್ಕೆ ಇದೊಂದ್ ಸಹಾಯ ಮಾಡಿ ಅಣ್ಣ. ಹಾಗೆ ಆಗ್ಲಮ್ಮ, ನಾಳೆ ರಿಪೋರ್ಟ್ ಜೊತೆನೆ ಬರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಗಾನವಿ ಅಂತೂ ಗಾಯತ್ರಿ ದೇವಿ ಅಲ್ಲ ವಲ್ಲಭ, ಯಾಕಂದ್ರೆ ಅವಳ ಕೈಯನ್ನ ನನ್ ಕೈಗ್ ತಾಕ್ಸಿ ನಯನಿ ಪರೀಕ್ಷೆ ಕೂಡ ಮಾಡಿದಾಳೆ. ಶಾಕ್ ಹೊಡಿದೇದ್ಮೇಲೆ ಡಿಎನ್ಎ ಟೆಸ್ಟ್ ಅಲ್ಲಿ ಅವಳು ಅನ್ಕೊಂಡ ಹಾಗೆ ರಿಸಲ್ಟ್ ಬರುತ್ತೆ ಅಂತ ಹೇಗ್ ಅನ್ಕೊಂಡ್ಲು? ವಲ್ಲಭ ಹೇಳಿದ್ದು ನನಗೆ ಸರಿ ಅನ್ನಿಸ್ತಾ ಇದೆ. ಅವಳ ಪ್ರಯತ್ನನೇ ಬೇರೆ, ನೀವ್ ಅನ್ಕೋತಾ ಇರೋ ಫಲಿತಾಂಶನೇ ಬೇರೆ. ಏನ್ ಹೇಳ್ತಾ ಇದ್ದೀರಾ? ನಯನಿ ತನ್ನ ಹಸುಗೂಸನ್ನ ತನ್ನ ಮಡಿಲಿಗೆ ಹಾಕೊಳ್ಳುವಂತ ಸಮಯ ಹತ್ರ ಬರ್ತಿದೆ ವಲ್ಲಭ. ಭಗವಂತನೇ ಅಡ್ಡ ಬಂದ್ರೂ ಸರಿ ಈ ಸಲ ಅಡೆತಡೆಗಳನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತಾಳೆ. ನಯನಿ ಮಗು ಯಾವುದು ಅಂತ ಗೊತ್ತಾದ್ರೆ ನನ್ ಪರಿಸ್ಥಿತಿ ಏನ್ ಸ್ವಾಮಿ? ನಿನ್ನ ಆಯಸ್ಸು ಇನ್ನೆಷ್ಟು ಕಾಲ ಅನ್ನೋದು ಗೊತ್ತಾಗೋಗುತ್ತೆ ತಿಲೋತ್ತಮ. ಮಾಮ್, ಆ ಮಾರಣ ಸ್ವಾಮಿ ಹತ್ರ ಹೋಗೋದ್ ಬೇಡ ಅಂದ್ರೆ ಹೋಗೋಣ ಅಂತೀರಾ? ಅಲ್ಲಿಗೆ ಹೋದ್ರೆ ಅವ್ರೇನಾದ್ರೂ ಒಂದ್ ಹೇಳ್ತಾರೆ, ಅದನ್ನ ಕೇಳಿ ನೀವು ಟೆನ್ಷನ್ ಆಗ್ತೀರಾ. ಹೌದಾ ಆಂಟಿ, ಸೀರಿಯಸ್ ಆಗಿ ತಗೊಂಡು ಸುಮ್ನೆ ಸ್ಟ್ರೆಸ್ ಮಾಡ್ಕೋಬೇಡಿ. ಈಗಿದನ್ನ ಲೈಟ್ ಆಗಿ ತಗೊಂಡ್ರೆ ಭಕ್ತ ಪ್ರಹ್ಲಾದ್ ಅಂತರ ಗಾಯತ್ರಿ ದೇವಿ ಈ ಮನೆಗೆ ಬರ್ತಾಳೆ, ನನ್ ಕಥೆನ ಅಷ್ಟೇ ಲೈಟ್ ಆಗಿ ಮುಗಿಸ್ಬಿಡ್ತಾಳೆ. ನೈನಿ ತನ್ನ ಮಗುನ ಹೇಗ್ ಗುರುತಿಡಿತಾಳೆ? ಸಾಕ್ಷಿ ಏನಿದೆ? ಅಟ್ಲೀಸ್ಟ್ ಕ್ಲೂ ಆದ್ರೂ ಇರ್ಬೇಕಲ್ವಾ ಆಂಟಿ? ಮಾರಣ್ಣ ಸ್ವಾಮಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದ್ರೆ ನಯನಿ ಸಾಧ್ಸೆ ಸಾಧಿಸ್ತಾಳೆ. ಮಕ್ಳಿಲ್ಲ ನಿನ್ಗೆ ಅಂತ ಸ್ವಂತ ತಂಗಿನೇ ಅಕ್ಕನ್ಗೆ ಹೇಳ್ದಾಗ ಒಂದ್ ವಾರ ವೇಟ್ ಮಾಡು ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ಆ ನಯನಿ ದೃಢ ಮನಸ್ಸು ನಿಮಗ್ ಗೊತ್ತಿಲ್ಲ. ನೀವು
ಕೇವಲ ಅವಳ ಹತ್ರ ಏಟ್ ತಿಂದಿದ್ದೀರಾ ಅಷ್ಟೇ. ಅವಳು ನನ್ನ ತಲೆಗ್ ಮಾತ್ರ ಹೊಡೆದಿಲ್ಲ, ನನ್ನ ಮನ್ಸನ್ನೇ ಒಡೆದು ಹಾಕಿದಾಳೆ. ಗಾಯತ್ರಿ ದೊಡ್ಡಮ್ಮ, ಯಾವ ಮಗು ಅಂತ ಅವಳು ಹೇಗ್ ಟೆಸ್ಟ್ ಮಾಡ್ತಾಳೆ? ನಿಮ್ ಕೈ ಮಗು ಕೈಗೆ ಟಚ್ ಆದಾಗ ಶಾಕ್ ಹೊಡೆದ್ರೆ ಓಹೋ ಹುಟ್ಟಿರೋ ಗಾಯತ್ರಿ ದೇವಿ ಇವಳೆ ಅಂತ ಅನ್ಕೋಬಹುದು. ಇಷ್ಟು ಗೊತ್ತಾದ್ಮೇಲೆ ಮ್ಯಾಟ್ ಕ್ಲೋಸ್ ಮಾಡೋದು ಎಷ್ಟೊತ್ತಾಂಟಿ? ಬೀದಿ ಬೀದಿ ತಿರುಗ್ತಾ ಮೂರ್ ತಿಂಗಳು ತುಂಬಿರೋ ಹಸ್ಗೂಸ್ ಎಲ್ಲಿದೆ ಅಂತ ನಯನಿ ಹುಡುಕೋ ಅವಶ್ಯಕತೆ ಇಲ್ಲ. ನನ್ ಪ್ರಾಣ ತೆಗೆಯೋ ಮೃತ್ಯು ದೇವತೆ ನೆರಳು ಎಲ್ಲಿದೆ ಅಂತ ಹುಡುಕಿದ್ರೆ ಸಾಕು, ಅದರಿಂದಾನೇ ಅವಳಗ್ ಗೊತ್ತಾಗ್ಬಿಡುತ್ತೆ. ಒಂದ್ ಕೆಲ್ಸ ಮಾಡೋಣ ಮೋಮ್, ನಯನಿ ಮನೆಯಿಂದ ಹೊರಟಾಗ ಅವಳನ್ನ ಫಾಲೋ ಮಾಡೋಣ, ಅವಾಗ ಅವಳು ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತಲ್ವಾ? ಪ್ರೂವ್ ಮಾಡೋ ಕೆಲ್ಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಮಾರಣ್ಣ ಸ್ವಾಮಿ ಹೇಳಿದ್ರು ನಿಮ್ಗ್ ಅರ್ಥ ಆಗಲ್ವಾ? ಗಾಯತ್ರಿ ದೇವಿನ ನಾಳೆನೋ ನಾಡಿದ್ದೋ ಈ ಮನೆಗ್ ಕರ್ಕೊಂಡ್ ಬಂದು ನನ್ನನ್ನ ಹೊಸಲು ಮೇಲೆ ಮಲಗ್ಸಿ ಅವಳ ಕೈಯಲ್ಲಿ ಸಿಗದಾಕಿಸ್ಬಿಡ್ತಾಳೆ ಆ ನಯನಿ. ವಾಟ್ ಹ್ಯಾಪನ್ಡ್? ಕ್ಯಾ ಹುವಾ? ಯಾಕ್ ಗಂಟ್ಲ ಹರ್ಕೋತಿದಾರೆ ನಿಮ್ಮಮ್ಮ? ಪ್ರಾಬ್ಲಮ್ ಏನಿ? ಇಲ್ಲಂತದೇನ್ ನಡೆದಿಲ್ಲ, ತಾವ್ ಹೋಗ್ಬೋದು. ಏ ಮ್ಯಾನ್, ಈ ಹೊತ್ತಲ್ಲಿ ಈ ತರ ಕಿರ್ಚಿಕೊಂಡ್ರು ಅಂದ್ರೆ ನಾಳೆ ಬೆಳಕ್ ಹರಿಯೋ ಅಷ್ಟರಲ್ಲಿ ಮೈ ಪರ್ಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಅದರ ಅರ್ಥ. ಸರ್, ನೀವು ಕೇಳಿ ಡಿಎನ್ಎ ರಿಪೋರ್ಟ್ ರಿಸಲ್ಟ್ ಏನ್ ಬಂತು ವಂಶಿ? ಸಾರಿ ಸರ್, ಯಾರು ಕೇಳಿದ್ರು ಹೇಳಲ್ಲ. ಗುಡ್. ಈ ವಿಷಯನ ಇಲ್ಲೇ ಮರ್ತು ಹೋಗಿ ವಂಶಿ. ಸರ್, ಈ ತರ ಕೇಸ್ಗಳನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಓಕೆ, ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಕಾಲ್ ಮಾಡ್ತೀನಿ. ಓಕೆ ಸರ್. ಬಂದಿಯ ನಂದೀಶ್ವರ, ಇನ್ ಮುಂದಿನ ಜವಾಬ್ದಾರಿ ನಿಂದೆ. ನಾನು ಹೋಗೋ ರೂಟು ತುಂಬಾ ಚಿಕ್ಕದು ಸರ್, ಬೈಕಲ್ಲಿ ಹೋಗೋದೇ ಬೆಟರ್ ಅನ್ಕೊಂಡು ಹೀಗೆ ಬಂದೆ, ಸ್ಕಿಡ್ ಆಗಿ ಬಿದ್ದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸರ್. ನೋ ಪ್ರಾಬ್ಲಮ್, ಟೇಕ್ ಕೇರ್. ಓಕೆ ಸರ್. ಬ್ಯಾಗ್! ಅಯ್ಯೋ ವಿಕ್ರಾಂತ್, ಅದ್ ನಿಮ್ ಬ್ಯಾಗ್ ತಗೊಂಡು ಹೋಗ್ತಿದೆ. ಅದ್ರಲ್ಲಿ ಇಂಪಾರ್ಟೆಂಟ್ ಪೇಪರ್ಸ್ ಯಾವ್ದೂ ಇಲ್ವಾ? ಇದೆ ಸರ್. ಪರವಾಗಿಲ್ಲ ಬಿಡಿ. ಅದು ದೂರನೇ ಹೋಗ್ಬಿಟ್ರೆ ತುಂಬಾ ಒಳ್ಳೇದು. ಸರಿ, ಟೇಕ್ ಕೇರ್. ಓಕೆ ಸರ್, ಥ್ಯಾಂಕ್ ಯು.
ನೀವು ಏಳು ಕುದುರೆ ಇರೋ ರಥನ ಹತ್ತಿ ಹಿಂಬಾಲಿಸಿದ್ರು ಕೂಡ ಸಮಯಕ್ಕೆ ತಲುಪಕ್ಕಾಗಲ್ಲ. ತನ್ನ ರಕ್ತ ಕುದಿತಾ ಇರಬೇಕಾದ್ರೆ ನೀವು ಸರ್ವ ಸೈನ್ಯನ ಬೆನ್ನಿಗಿಟ್ಟುಕೊಂಡು ಹೋದ್ರೂ ಸರಿ ನಿಮ್ಮೆಲ್ಲರನ್ನು ಮಣ್ಣು ಮಾಡಿಬಿಡ್ತಾಳೆ. ಅವಳು ಕಾಳಿ ಅವತಾರ ತಾಳಿದ್ರೆ ತಡಿಯೋದ್ ಕಷ್ಟ. ಈಗಿಂದೀಗ್ಲೇ ಮನೆಗೆ ಹೋದ್ರು ಸತ್ಯನ ಮುಚ್ಚಿಡಕ್ ಆಗಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಕ್ ಬರ್ದೇನೆ ನಾವು ಮನೇಲೇ ಇದ್ರೆ ತುಂಬಾ ಒಳ್ಳೇದಾಗ್ತಿತ್ತಲ್ವಾ? ಈ ವಿಷಯ ಗೊತ್ತಾಗ್ತಿರ್ಲಿಲ್ವಲ್ಲ. ಅಯ್ಯೋ, ಇವಾಗ ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ವಲ್ಲ. ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು ಮಾರಣ ಸ್ವಾಮಿ. ಮಾಡೋದೇನು ಇಲ್ಲ ತಿಲೋತ್ತಮ. ನಯನಿಗೆ ನಿಜ ಗೊತ್ತಾದ ಮೇಲೆ ಅವಳು ಏನ್ ಮಾಡ್ತಾಳೋ ಅದನ್ನ ಗಮನಿಸಿ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಅದಾಗಲ್ಲ ಸ್ವಾಮಿ. ಈಗ ನೀವು ಹೊರಡಿ, ಬದುಕೆ ಇದ್ರೆ ಮತ್ತೆ ಬನ್ನಿ. ನಮ್ಮ ಮಗ ನಿಮಗೆ ಜನ್ಮ ಕೊಟ್ಟಿರೋ ತಿಲೋತ್ತಮ ಅಮ್ಮ ಅಂತ ಅನ್ಕೋಬೇಡಿ. ಅವರಲ್ಲ, ನಿಮ್ಮನ್ನ ಮಗನ್ ತರ ನೋಡ್ಕೊಂಡಿರೋ ಈ ತಾಯಿಗೆ. ಅದ್ಗೆ ನಾನೇನ್ ಮಾಡ್ದೆ? ಗಾನವಿ ನನ್ ಮಗಳ ಅಲ್ಲ ಅಂತ ಮ್ಯಾನೇಜ್ ಮಾಡಿದ್ರಿ ಅಲ್ವಾ? ನಿಮಗ್ ಹುಟ್ಟಿರೋ ಮಗು ಅಂತಾನೆ ಸಾಕ್ಷಿನೆಲ್ಲ ಸೃಷ್ಟಿ ಮಾಡಿದ್ರಲ್ಲ. ಸೃಷ್ಟಿಸೋದು ಅಂದ್ರೆ ಏನದ್ಕೆ? ಗಾನವಿ ನನ್ ಮಗಳೇ. ಸುಮನ ಹೋಟೆಲ್ ಹುಟ್ಟಿದ ಮಗು. ನೀವಿ ಕನ್ನಡಕ ಹಾಕೊಳ್ಳಿಲ್ಲ ಅಂದ್ರೆ ದೂರದಲ್ಲಿರೋದು ಸರಿಯಾಗಿ ಕಾಣಿಸಲ್ಲ. ವಿಕ್ರಾಂತ್ ಅವರೇ, ಹಾಕೊಳ್ಳಿ. ನನ್ ಮಗು ನನ್ನ ಹತ್ರದಲ್ಲೇ ಇದ್ರು ಕೂಡ ನಾನ್ ನೋಡ್ಲಿಲ್ಲ ಅಂದ್ರೆ ನನ್ ಕಣ್ಣಿಗೆ ನೀವ್ ಬಟ್ಟೆ ಕಟ್ಟಿದ್ರಿ. ಬಿಡಿಸ್ ಹೇಳ್ಬೇಕು ಅಂದ್ರೆ ತುಂಬಾ ಬುದ್ಧಿ ಉಪಯೋಗಿಸಿ ನನಗೆ ಮೋಸ ಮಾಡ್ಬಿಟ್ರಿ. ಜೀವ, ಊಟ ತಂದಿದ್ದೀನಪ್ಪ. ಆಯ್ತಪ್ಪ, ತಗೋ ತಿನ್ನು. ಜೀವ, ನಿನಗ್ ಮಾತು ಬಂದ್ರೆ ಚೆನ್ನಾಗಿರುತ್ತಲ್ವಾ? ಹ್ಮ್.
ಅರ್ಥ ಆಯ್ತು ಜೀವ, ನೀನ್ ಮಾಡಿರೋ ಪಾಪಕ್ಕೆ ಪರಿಹಾರ ಇದೆ ಅಂತ ಸನ್ನೆ ಮೂಲಕ ಹೇಳ್ತಾ ಇದೀಯ. ನಿನಗೆ ಮಾತು ಬರ್ಸೋ ಮಾರ್ಗ ನನಗೊತ್ತು ಜೀವ. ಹೌದು, ಪರಿಹಾರ ಇದೆ. ಮಾತಾಡ್ಬೇಕು ಅನ್ಸ್ತಿದ್ಯಾ? ಸರಿ, ನಿನಗ್ ವಾಸಿ ಆದ್ಮೇಲೆ ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು. ಅಮ್ಮ ಗಾಯತ್ರಿ, ಈ ಜೀವಂಗೆ ಮಾತು ಬರಬೇಕು ಅಂದ್ರೆ ನಿನ್ ಕೈಯಾರೆ ಅವನಿಗೆ ತಿನ್ಸ್ಬೇಕಲ್ವಾ? ಹಾ ಗಾಯತ್ರಿ, ಬಾ 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 ಬಾ, ಮಾವಂಗ್ ಊಟ ಮಾಡ್ಸೋಣ ಬಾ. ಜೀವ, ಆ ತಟ್ಟೆನ ಇಲ್ಲಿ ಕೊಡು. ಅನ್ನಪೂರ್ಣೇಶ್ವರಿ ದಯೆಯಿಂದ ಈ ಗಾಯತ್ರಿ ಕೈಯಿಂದ ಊಟ ಮಾಡಿಸ್ಕೊಂಡ್ರೆ ನಿನಗ್ ಬಂದಿರೋ ಕಷ್ಟ ದೂರ ಆಗಿ ಜೀವ, ಗಾಯತ್ರಿ, ಗಾಯತ್ರಿ ಸ್ವಾಮಿ, ನನಗೆ ಮಾತು ಬರ್ತಾ ಐತೆ. ನನ್ ಕೈ ಸರಿ ಹೋಯ್ತು ಸ್ವಾಮಿ, ನನಗ್ ಮಾತಾಡಕ್ ಆಯ್ತಾ ಇದೆ. ಸಂತೋಷ ಜೀವ, ಈಗ ನಾನ್ ಹೇಳ್ದಾಗೆ ನೀನ್ ಮಾಡ್ತೀಯ ಅಲ್ವಾ? ಮಾಡ್ತೀನಿ ಸ್ವಾಮಿ, ನನ್ ಪ್ರಾಣ ಆದ್ರೂ ಕೊಡ್ತೀನಿ. ಮಾತು ಕೊಡು ಸಾಕು. ನೀನ್ ಎತ್ಕೊಂಡ್ ಬಂದಿರೋ ಈ ಗಾಯತ್ರಿ ನೈನಮ್ಮನ್ ಹೊಟ್ಟೆಲ್ ಹುಟ್ಟಿರೋ ವಿಷಯ ಆ ತಾಯಿಗೆ ಹೇಳಲ್ಲ ಅಂತ ಮಾತು ಕೊಡು ಜೀವ. ಸ್ವಾಮಿ, ನನ್ ಮಗು ನನಗೆ ಕೊಟ್ಬಿಡಿ. ಎತ್ಕೊಂಡು ನನ್ನೇ ಅಂತೀರಲ್ಲ ನೀವೆಲ್ರು. ಇಷ್ಟೊಂದು ಪ್ರೀತಿ ತೋರಿಸೋಳು ನಿರ್ಲಕ್ಷ್ಯ ಯಾಕೆ ಮಾಡ್ತೀಯಮ್ಮ? ನಾನು ಚೆನ್ನಾಗೇ ನೋಡ್ಕೋತೀನಿ. ಒಂದ್ ಗ್ಲಾಸ್ ಹಾಲು ಕುಡ್ದು ಸೈಲೆಂಟ್ ಆಗಿ ಮಲ್ಕೊಳ್ಳೋ ನನ್ ಮಗು ಬಗ್ಗೆ ನೀವ್ಯಾಕೆ ಇಷ್ಟು ತಲೆ ಕೆಡಿಸ್ಕೋತಾ ಇದ್ದೀರಾ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ. ಹೌದು ಬಿಡಿ, ಆಸ್ತಿ ಎಲ್ಲ ಪಾಲಾದ್ಮೇಲೆ ಒಂದ್ ಪೈಸಾ ಕೊಡೋರು ಯಾರು ಇಲ್ವಲ್ಲ. ಮಗು ಮೇಲೆ ಸ್ವಲ್ಪ ಪ್ರೀತಿ ಕಾಳಜಿ ತೋರಿಸಿದ್ರೆ ನನ್ ಭಿಕ್ಷೆ ಹಾಕ್ತೀನಿ ಅಂತ ಅನ್ಕೊಂಡಿದಾರೋ ಏನೋ. ನಿನ್ ಬಾಯಿಗೆ ಒಂದ್ ಹಿಡಿ ಉಪ್ಪು ಹಾಕ, ಏನೇ ಹಾಗ ಮಾತಾಡ್ತಿದ್ಯಾ? ನೀನ್ ನಮ್ಮಣ್ಣನ್ ಭಿಕ್ಷುಕ ಅಂತ ಅನ್ಕೊಂಡಿದ್ಯಾ? ನೀನೇನೆ ಅವನು ಕೊಡೋದು? ನಮ್ಮಣ್ಣನ ಹೆಸರಲ್ಲಿ 10 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿದಾಳೆ ನೈನಿ. ಇನ್ನೆಷ್ಟ್ ದಿವಸ ಇರ್ತಾರೆ? ಹೋಗಕ್ ಮುಂಚೆ 5 ಕೋಟಿ